Guru Devo Maheshwara Guru Sakshat Param Brahma Tasmai Shri Gurave Namaha Shruti Smriti Purananam Alayam Karunalayam Namami Bhagavat Pada Shankaram Loka Shankaram Shankaram Shankaracharyam Keshavam Badarayanam Sutra Bhashya Kratau Vande Bhagavantau Punah Punah Namami Gauda Padancha Shankaram Sri Sureshwaram Swaminam Satchidanandam Vinarantam Jnana Rupine Ivatino Attaide Salpa Healthy Eshti Healthy Kakta Dashti Healthy Okay. Raitu Atrame Mahan Samshaya Shishya Keltane Iga Idaralli Namige Ondu Dodda Sandeha Yena Sandeha Kim Avidya Sati Asativa Neevu Helidivi Pramatru Pramana Prameya Embude Avidya Rupa Avidya Rupa Andre Tappu Tilivalike ಈ ತಪ್ಪು ತಿಳುವಳಿಕೆಯನ್ನು ಬಿಡಿಸುವುದೇ ಜ್ಞಾನ ಮಾಡುವ ಕೆಲಸ ತಪ್ಪು ತಿಳುವಳಿಕೆಯನ್ನು ಬಿಡಿಸುತ್ತದೆ ಅದು ಇಲ್ಲ ಎಂದು ಹೇಳಿಬಿಡುತ್ತದೆ ಸ್ವರೂಪದಲ್ಲಿ ನಿಂತಿರುತ್ತೀವಿ ಅಷ್ಟೇ ಹೊರತು ಆತ್ಮವನ್ನೇ ವಿಷಯೀಕರಿಸಿ ಪ್ರಮಾಣ ತಿಳಿಸಲ್ಲ ಶ್ರುತಿ ಪ್ರಮಾಣ ಆತ್ಮವನ್ನು ವಿಷಯೀಕರಿಸಿ ತಿಳಿಸಲ್ಲ ಶ್ರುತಿ ಪ್ರಮಾಣ ವೇದಾಂತ ಪ್ರಮಾಣ ಬ್ರಹ್ಮವನ್ನು ಹೇಗೆ ತಿಳಿಸುತ್ತದೆ ಅಂದರೆ ವಿಷಯೀಕರಿಸಿ ತಿಳಿಸಲ್ಲ ಪ್ರಮೇಯವಾಗಿ ತಿಳಿಸಲ್ಲ ಪ್ರಮೇಯವಾಗಿ ತಿಳಿಸಲ್ಲ ಅಂದರೆ ಹೇಗೆ ಅಂದರೆ ಪ್ರಮಾತ ಪ್ರಮಾಣ ಪ್ರಮೇಯ ಇವುಗಳನ್ನೇ ತೆಗೆದು ಬಿಡುತ್ತದೆ ಆಯಿತು ಇವುಗಳನ್ನೇ ತೆಗೆದು ಬಿಟ್ಟರೆ ಆತ್ಮವನ್ನು ಪ್ರಮೇಯವಾಗಿ ತಿಳಿಸದಿದ್ದರೆ ಶ್ರುತಿ ಪ್ರಮಾಣವಾಗಲ್ಲವಲ್ಲ ಅಂದರೆ ಹೌದು ಪ್ರಮಾಣತ್ವವು ಔಪಚಾರಿಕ ಅಥವಾ ಅಧ್ಯಾರೋಪಿತ ಭಾಷ್ಯಕಾರರು ಹೇಳ್ತಾರೆ ಶ್ರುತಿ ಪ್ರಮಾಣ ಅಧ್ಯಾರೋಪಿತ ಎಂದು ಒಂದು ಕಡೆ ಹೇಳ್ತಾರೆ ಪ್ರಮಾಣತ್ವೇನ ಉಪಚರ್ಯತೆ ಔಪಚಾರಿಕ ಔಪಚಾರಿಕ ಅಂದರೆ ಸುಮ್ಮನೆ ಪ್ರಮಾಣ ಎಂದಂತೆ ಹೆಸರು ಹಾಕಿದ್ದೇವೆ ಏಕೆ ಆ ಔಪಚಾರಿಕ ಹೆಸರು ಏಕೆ ಅದು ನಿಜವಾದ ಪ್ರಮಾಣವಲ್ಲ ಬ್ರಹ್ಮ ನಿಜವಾದ ಪ್ರಮೇಯ ಅಲ್ಲ ಪ್ರಮೇಯ ಅಂದಂತೆ ಹಾಕಿ ಪ್ರಮಾಣ ಎಂದಂತೆ ಒಪ್ಪಿ ಆ ತಪ್ಪು ತಿಳುವಳಿಕೆಯನ್ನು ತೆಗೆದು ಬಿಟ್ಟಾಗ ತಪ್ಪು ತಿಳುವಳಿಕೆ ತಪ್ಪು ಎಂದು ಗೊತ್ತಾಗುವುದಷ್ಟೇ ತೆಗೆಯುವುದೇನಿಲ್ಲ ತಪ್ಪು ತಿಳುವಳಿಕೆ ತಪ್ಪು ಎಂದು ಗೊತ್ತಾದರೆ ಬ್ರಹ್ಮ ಉಳಿಯುತ್ತದೆ ಅಷ್ಟೇ ಹಾಗೆ ಇದನ್ನು ಮಾಡುವಾಗ ಶ್ರುತಿ ಪ್ರಮಾಣ ಏಕೆ ಹೇಳಿದ್ದೇವೆ ಅಂದರೆ ಒಂದು ಅನ್ಯ ಪ್ರಮಾಣದಿಂದ ಗೊತ್ತಾಗಲ್ಲ ಅನ್ಯ ಪ್ರಮಾಣಗಳು ಬ್ರಹ್ಮಜ್ಞಾನಕ್ಕೆ ಪ್ರಮಾಣವಾಗಲ್ಲ ಎಂಬುದು ಅನ್ಯ ಪ್ರಮಾಣಗಳನ್ನು ನಿಷೇಧ ಮಾಡುವುದಕ್ಕೆ ಶ್ರುತಿಯನ್ನು ಪ್ರಮಾಣ ಎಂದು ತಾತ್ಕಾಲಿಕವಾಗಿ ಒಪ್ಪಿದ್ದೇವೆ ಬಟ್ ನಿಜವಾಗಿ ಅದು ಪ್ರಮಾಣ ಅಲ್ಲ ಬ್ರಹ್ಮ ಪ್ರಮೇಯವಲ್ಲ ಏಕೆ ಬ್ರಹ್ಮದಲ್ಲಿ ಪ್ರಮೇಯತ್ವವಿಲ್ಲ ಬ್ರಹ್ಮ ಅದ್ವಿತೀಯವಾಗುವುದರಿಂದ ಪ್ರಮಾಣ ತನಗಿಂತ ಬಿಡಿಯಾಗಿಲ್ಲ ಆದರೆ ಈಗ ಆ ಅವಿದ್ಯೆಯನ್ನು ತೆಗೆದು ಬ್ರಹ್ಮವನ್ನು ತಿಳ್ಕೊಳ್ತೀವಿ ಇವರು ಪ್ರಶ್ನ ತೆಗೆಯುವುದಾದರೂ ಹೇಗೆ ತೆಗೆಯುತ್ತೀವಿ ಅವಿದ್ಯೆ ಇದೆಯಾ ತೆಗೆಯುವುದಕ್ಕೆ ನಿಜವಾಗಿ ಅವಿದ್ಯೆ ಇದೆಯಾ ಎಲ್ಲಿಂದ ಬಂತು ಅವಿದ್ಯೆ ಅವಿದ್ಯೆ ನಿಜವಾಗಿದ್ದರೆ ತೆಗೆಯುವುದು ಹೇಗಾಗುತ್ತದೆ ಅಂದರೆ ಅವಿದ್ಯೆ ತೆಗೆಯಬೇಕು ಎಂದು ಹೇಳಿದ್ದೀರಲ್ಲ ಅವಿದ್ಯೆ ಇದೆಯಾ ಏಕಿದೆ ಅವಿದ್ಯಾದರೂ ಇರಬೇಕಿತ್ತು ಏಕಿರಬೇಕು ಈಗ ಪ್ರಶ್ನೆ ಈ ಪ್ರಶ್ನೆ ಬರುತ್ತದೆ ಅಂದರೆ ನಿಜವಾಗಿ ಇದ್ದದ್ದನ್ನು ಜ್ಞಾನ ಬಂದು ತೆಗೆಯುತ್ತಾ ಇದೆಯಾ ನಿಜವಾಗಿ ಒಂದು ಬ್ರಹ್ಮಕ್ಕೆ ಅಡ್ಡಿ ಬರುತ್ತಾ ಇದೆಯಾ ಅದರಿಂದ ಕಿಮ್ಮ ಅವಿದ್ಯ ಸತಿ ಅಸತಿವ ಅವಿದ್ಯೆ ನಿಜವಾಗಿ ಇದಾ ಇಲ್ಲವ ಇದೋ ಇಲ್ಲವೋ ಅವಿದ್ಯ ಯದಿ ಸಾ ಸತಿ ನಿಜವಾಗಿ ಅವಿದ್ಯೆ ಎಂಬುದು ಬ್ರಹ್ಮವನ್ನು ಮುಚ್ಚಿ ಪ್ರಮಾತೃ ಪ್ರಮಾಣ ಪ್ರಮೇಯ ರೂಪವಾಗಿರುವ ತಪ್ಪು ತಿಳುವಳಿಕೆ ಅಧ್ಯಾಸ ಭ್ರಮ ಭ್ರಾಂತಿ ಎಂಬುದು ಒಂದಿದ್ದರೆ ಭ್ರಮ ಎಂಬುದು ಒಂದಿದೆಯಾ ಅವಿದ್ಯೆ ಹೇಳಿ ಅವಿದ್ಯೆ ಎಂಬುದು ನಿಜವಾಗಿದ್ದರೆ ಕಥಂ ವೇದಾಂತೈ ಶಬ್ದ ಮಾತ್ರ ಸ್ವರೂಪೈ ನಿವರ್ತೇತ ಅವಿದ್ಯೆ ಎಂಬುದಿದ್ದರೆ ವೇದಾಂತ ಎಂಬುದು ಬಾಯಿ ಮಾತು ಅಷ್ಟೇ ಸುಮ್ಮನೆ ಮಾತು ಬಂದು ಅದು ಇಲ್ಲ ಎಂದು ಹೇಳಿಬಿಟ್ರೆ ಇಲ್ಲದಾಗುತ್ತದೆ ಯಾವುದು ನಿಜವಾಗಿರುತ್ತದೋ ಅದು ನಿಜವಾಗಿ ತೆಗಿಬೇಕಾಗ್ತದೆ ಕೈಯಿಂದಲೋ ಯಾವುದೋ ಒಂದು ತಳ್ಳಬೇಕಾಗ್ತದೆ ಅಥವಾ ಅದನ್ನು ನಾಶ ಮಾಡಬೇಕಾಗ ಒಡೆದು ಹಾಕಿ ತುಂಡು ತುಂಡು ಮಾಡಿ ಒಡೆದು ಹಾಕಬೇಕಾಗ್ತದೆ ಅದು ಅವಿದ್ಯೆ ಇದ್ದರೆ ಒಡೆದು ಹಾಕಬೇಕು ಇದ್ದರೆ ಸುಮ್ಮನೆ ಬಾಯಿ ಮಾತಿನಿಂದ ಇಲ್ಲ ಅಂದರೆ ಇಲ್ಲದೆ ಆಗಿಬಿಡ್ತದೆ ಒಂದು ನಿಜವಾಗಿರುವ ವಸ್ತುವು ಬಾಯಿ ಮಾತಿನಿಂದ ಇಲ್ಲದೆ ಹೇಗಾಗುತ್ತದೆ ಅವಿದ್ಯೆ ಇದ್ದರೆ ಅಥವಾ ಅಥ ಅಸತೀಸ ಓಕೆ ಅವಿದ್ಯೆ ಇಲ್ಲಪ್ಪ ನಿಜವಾಗಿ ಅವಿದ್ಯೆ ಇದ್ದರೆ ಯಾರಿಂದ ತೆಗೆಯಕ್ಕಾಗುತ್ತದೆ ಅವಿದ್ಯೆ ಇಲ್ಲದೇ ಇಲ್ಲದಿದ್ದರೆ ಒಂದು ಶ್ರುತಿ ಪ್ರಮಾಣ ಬಂದು ಏನು ಮಾಡ್ತದೆ
ಶ್ರುತಿ ಪ್ರಮಾಣ ಬಂದು ತೆಗೆಯುವುದೇನಿದೆ, ತೆಗೆಯುವಕ್ಕೆ ಏನಿದೆ, ಇಲ್ಲವೇ ಇಲ್ಲ ಅಂದರೆ ಬ್ರಹ್ಮ ಮೊದಲೇ ಗೊತ್ತಾಯ್ತಲ್ಲ. ಈ ತೆಗೆಯುವ ಅವಿದ್ಯೆ ಇಲ್ಲ ಅಂದರೆ ಶ್ರುತಿ ಪ್ರಮಾಣ ಅಂದರೆ ಕಲ್ಪಿತ ಪ್ರಮಾಣ. ಪ್ರಮಾಣ ಅಂದಂತೆ ಸುಮ್ಮನೆ ಬಾಯಿ ಮಾತು ನಿಜವಾಗಿ ಪ್ರಮಾಣವಲ್ಲ. ಶ್ರುತಿ ಮಾತು ಬಂದು ತೆಗೆಯುವುದು ಎಂದರೆ ಹೇಗೆ ತೆಗೆಯುತ್ತದೆ, ಇಲ್ಲವೇ ಇಲ್ಲದಿದ್ದರೆ ತೆಗೆಯುವುದಿಲ್ಲ, ಶ್ರುತಿ ಬೇಕಾಗಿಲ್ಲ, ನಾನು ಮೊದಲೇ ಬ್ರಹ್ಮ ಗೊತ್ತಾಗಿರಬೇಕು. ಅವಿದ್ಯೆ ಇಲ್ಲದೇ ಇಲ್ಲದಿದ್ದರೆ ನನಗೆ ಬ್ರಹ್ಮ ಮೊದಲೇ ಗೊತ್ತಾಗಿರಬೇಕು, ವೇದಾಂತ ಕೇಳಬೇಕಾಗಿರಬಾರದು. ವೇದಾಂತವು ಕೇಳಬೇಕಾಗಿ ಏಕಿದೆ, ಏಕೆ ಕೇಳಬೇಕಾಗಿದೆ? ಓಕೆ, ಹಾಗೇನಲ್ಲಪ್ಪ, ಅವಿದ್ಯೆ ಇದೆ, ತಿಳ್ಕೊಂಡ ನಂತರ ಅವಿದ್ಯೆ ಹೋಗುತ್ತದೆ ಅಂದರೆ ನಿಜವಾಗಿರುವ ಅವಿದ್ಯೆ ತೆಗೆದು ಬಿಡ್ತಾ ಇದ್ದೀವ, ನಿಜವಾಗಿ ಒಂದಿದೆ, ನಿಜವಾಗಿ ಒಂದು ತೆಗೀತಾ ಇದ್ದೀವ. ಓ, ಅದೇನಪ್ಪ ಅಂದರೆ ನಿಜವಾಗಿ ಇದ್ದರೆ ತೆಗಿಯೋಕ್ಕಾಗಲ್ಲ, ದೆನ್ ಇಲ್ಲದೇ ಇಲ್ಲದಿದ್ದರೆ ಏನು ಮಾಡೋಕ್ಕಾಗಲ್ಲ, ತೆಗಿಬೇಕಾಗಿಲ್ಲ. ನೀವು ಆಲ್ರೆಡಿ ಬ್ರಹ್ಮ, ನೀವು ಬ್ರಹ್ಮಜ್ಞಾನ ಮೊದಲೇ ಇದೆ. ಅವಿದ್ಯೆ ಇಲ್ಲ ಅಂದರೆ ಬ್ರಹ್ಮಜ್ಞಾನ ಇದೆ ಎಂದರ್ಥ. ಅವಿದ್ಯೆ ಇಲ್ಲ ಅಂದರೆ ಬ್ರಹ್ಮಜ್ಞಾನ ಇದೆ. ಮರ ಬ್ರಹ್ಮಜ್ಞಾನವಿದ್ದರೆ ಮತ್ತೆ ವೇದಾಂತ ಬೇಕೆ, ಶ್ರವಣ ಬೇಕೆ, ಸಾಧನೆ ಬೇಕೆ? ಆದ್ದರಿಂದ ಅತ ಅಸತಿ ಸ ಕಿಂ ಅಸ್ತಿ ನಿವರ್ತ್ಯಂ ವೇದಾಂತ ವಾಕ್ಯೈ. ವೇದಾಂತ ವಾಕ್ಯ ಜನಿತ ವಿದ್ಯೆಯ, ವೇದಾಂತ ವಾಕ್ಯದಿಂದ ಬ್ರಹ್ಮಜ್ಞಾನ ಹುಟ್ಟುವುದು, ಜ್ಞಾನ ತೆಗೆಯುವುದು ಏನಿದೆ ಅಲ್ಲಿ? ಬ್ರಹ್ಮಜ್ಞಾನ ಹುಟ್ಟುವುದೇನು? ಅಜ್ಞಾನವನ್ನು ತೆಗೆಯುವುದೇ ಬ್ರಹ್ಮಜ್ಞಾನ ಹುಟ್ಟುವುದು. ಅಜ್ಞಾನವಿಲ್ಲವೇ ಇಲ್ಲವೇ, ಇನ್ನು ಜ್ಞಾನವೇನು ತೆಗೆಯುವುದೇನು, ಅದೇನು ಅಂದರೆ ಅಲ್ಲ. ಪ್ರಮೇಯಸ್ಯ ಹಿ ಪ್ರಮಾಣತ್ವ ಪ್ರಾಗಬಾಧಿತ್ ಪ್ರಾಗವಿಧಿತ್ವ. ಪ್ರಮಾಣ ಶ್ರುತಿ ಪ್ರಮಾಣ ನೋಡು, ಯಾವುದೇ ಪ್ರಮಾಣ ಏನು ಮಾಡ್ತದೆ, ಪ್ರಮಾಣವನ್ನು ಬಡಿಸುವಕ್ಕೆ ಮುಂಚೆ ಒಂದು ಯಾವುದೇ ಒಂದು ವಿಷಯ ಗೊತ್ತಿಲ್ಲ, ಪ್ರಮಾಣವನ್ನು ಬಡಿಸುವಕ್ಕೆ ಮುಂಚೆ ಒಂದು ಪ್ರಮೇಯ ತಿಳಿಯಲ್ಲ, ಪ್ರಮಾಣವನ್ನು ಬಳಸಿದ ನಂತರ ತಿಳಿದು ಬರುತ್ತದೆ, ಗೊತ್ತಾಗ್ತದೆ. ಸಿ ಪ್ರಮಾಣ ಪ್ರಮೇಯಸ್ಯ ಹಿ ಪ್ರಮಾಣಾತ್ ಪ್ರಾಗ್ ಅಂದರೆ ಪ್ರಮಾಣ ವ್ಯಾಪಾರಾತ್ ಪ್ರಾಗ್ ಎಂದು ತಿಳ್ಕೊಳ್ಬೇಕು. ಪ್ರಮಾಣಕ್ಕಿಂತ ಮುಂಚೆ ಅಂದರೆ ಪ್ರಮಾಣವನ್ನು ಬಳಸುವಕ್ಕೆ ಮುಂಚೆ, ಬಳಸುವ ಎಂದು ಪದ ಇಲ್ಲ, ಸ್ವಾಮೀಜಿ ಬಳಸಲಿಲ್ಲ, ಹೇಳ್ಕೊಳ್ಬೇಕು ನಾವು. ಪ್ರಮಾಣಸ್ಯ ಪ್ರಮಾಣಾತ್ ಪಾಕ್ ಅಂದರೆ ಪ್ರಮಾಣಸ್ಯ ಪ್ರಮಾಣಾತ್ ಪ್ರಮಾಣ ವ್ಯಾಪಾರಾತ್ ಪ್ರಾಕ್ ಎಂದರ್ಥ. ಪ್ರಮಾಣವನ್ನು ಬಳಸುವಕ್ಕೆ ಮುಂಚೆ ಅವಿದಿತತ್ವ ಬ್ರಹ್ಮ ಯಾವುದೋ ಪ್ರಮೇಯ ಗೊತ್ತಿಲ್ಲ. ಪ್ರಮಾಣ ವ್ಯಾಪಾರಾಚ್ಚ ಪ್ರಮಾಣವನ್ನು ವ್ಯಾಪಾರ ಅಂದರೆ ಬಳಸುವುದು. ಪ್ರಮಾಣ ವ್ಯಾಪಾರಾಚ್ಚ ಪ್ರಮಾಣವನ್ನು ಬಳಸುವುದರಿಂದ ವಿದಿತತ್ವ ಫಲಂ ಗೊತ್ತಾಗುವುದು ಎಂಬ ಫಲ ಆಗುತ್ತದೆ, ಪ್ರಮಾಣ ಫಲ. ಇತಿ ಉಪಪದ್ಯೇತ, ಇದು ಇಂಥದ್ದು ಹೊಂದುತ್ತದೆ ವಿದ್ಯಾವಿದ್ಯೆಯೋ ವಿದ್ಯಾ ವಿಷಯತ್ವ. ಒಂದು ಗೊತ್ತಿಲ್ಲ ನಂತರ ಗೊತ್ತಾಯಿತು ಎಂಬುದು ಒಂದು ಪ್ರಮೇಯ ವಿಷಯದಲ್ಲಾದರೆ ಹೊಂದುತ್ತದೆ. ಲೌಕಿಕ ಪ್ರಮೇಯ ವಿಷಯವಾದರೆ ಪ್ರಮಾಣವನ್ನು ಬಳಸುವಕ್ಕೆ ಮುಂಚೆ ಗೊತ್ತಿಲ್ಲ, ಪ್ರಮಾಣವನ್ನು ಬಳಸಿದ ನಂತರ ಜ್ಞಾನವಾಯಿತು, ಅವಿದ್ಯೆ ಹೋಯಿತು ಎಂಬುದು. ಅವಿದ್ಯೆ ಯಾವಾಗ ಇರುತ್ತದೆ, ವಿದ್ಯೆ ಯಾವಾಗ ಬರುತ್ತದೆ, ಅವಿದ್ಯೆ ವಿದ್ಯೆಗಳು ಬಂದು ಏನು ಮಾಡುತ್ತವೆ ಗೊತ್ತಾಗ್ತದೆ. ಇದು ಪ್ರಮೇಯ ವಿಷಯದಲ್ಲಿ ಹೊಂದುತ್ತದೆ. ನೀವು ಹೇಳ್ತಾ ಇದ್ದೀರಿ ಆತ್ಮ ಸ್ವಯಂ ಸಿದ್ಧಸ್ಯ ಪುನರಪ್ರಮೇಯಸ್ಯ. ಆತ್ಮ ಸ್ವಯಂ ಸಿದ್ಧ ಅಪ್ರಮೇಯ, ಆತ್ಮ ಪ್ರಮೇಯವಲ್ಲ. ಪ್ರಮೇಯವಲ್ಲದಿದ್ದರೆ ಶೂನ್ಯವಾ ಅಂದರೆ ಅಲ್ಲ, ಮೊದಲೇ ಸಿದ್ಧ ಅಂದರೆ ಮೊದಲೇ ಎಲ್ಲರಿಗೂ ಗೊತ್ತು, ಎಲ್ಲರಿಗೆ ಸ್ವಾನುಭವ ರೂಪವಾಗಿರುವುದು, ಎಲ್ಲರಿಗೆ ಗೊತ್ತೇ ಇರುವುದು. ಗೊತ್ತೇ ಇರುವ ಸ್ವಯಂ ಸಿದ್ಧಕ್ಕೆ ಅವಿದ್ಯೆ ಏನು ಮಾಡ್ತದೆ, ಅವಿದ್ಯೆ ಎಲ್ಲಿದೆ, ಶ್ರುತಿ ಪ್ರಮಾಣ ಬಂದು ಏನು ಮಾಡ್ತದೆ, ಅವಿದ್ಯೆ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲದರೆ ಶ್ರುತಿ ಏಕೆ, ಅವಿದ್ಯೆ ಇದ್ದರೆ ಇರುವ ಅವಿದ್ಯೆಯನ್ನು ಶ್ರುತಿ ಬಂದು ಹೇಗೆ ತೆಗೆಯುತ್ತದೆ, ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆದ್ದರಿಂದ ಸ್ವಯಂ ಸಿದ್ಧಸ್ಯ ಪುನಃ ಅಪ್ರಮೇಯಸ್ಯ ಕೀದೃಶಿ ಸ್ಯಾಸ್ ಅವಿದ್ಯಾ. ಸ್ವಯಂ ಸಿದ್ಧವ ಆತ್ಮ ಸ್ವಯಂ ಪ್ರಕಾಶವಾಗಿರುವಾಗ ಹಗಲು ಸೂರ್ಯನ ಬೆಳಕು, ಮಧ್ಯಾಹ್ನ ಸೂರ್ಯ ಇಷ್ಟು ಬೆಳಗುತ್ತಾ ಇರುವಾಗ ಸೂರ್ಯನಿಗೆ ಕತ್ತಲೆ ಹೇಗಿರುತ್ತದೆ, ಸೂರ್ಯನಲ್ಲಿ ಕತ್ತಲೆ ಹೊಂದಬಹುದಾ, ಸೂರ್ಯನಿಗೆ ರಾತ್ರಿ ಎನ್ನುವುದು ಹೊಂದಬಹುದಾ? ಎಲ್ಲವೂ ಸೂರ್ಯನೇ, ಎಲ್ಲವೂ ಸೂರ್ಯನಾಗಿದ್ದರೆ ಅವರಿಗೆ ಕತ್ತಲೆ ಹೇಗೆ ಹೊಂದುತ್ತದೆ? ಎಲ್ಲವೂ ಬ್ರಹ್ಮವೂ ಅರಿವಿನ ಸ್ವರೂಪವೇ ಆದರೆ ಕೇವಲ ಅರಿವಿನ ಸ್ವರೂಪದಲ್ಲಿ ಅವಿದ್ಯೆ ಹೇಗೆ ಹೊಂದುತ್ತದೆ ಅಲ್ಲವೇ? ಸ್ವಯಂ ಸಿದ್ಧಸ್ಯ ಪುನಃ ಅಪ್ರಮೇಯಸ್ಯ ಕೀದೃಶೀಸ್ಯಾದ ವಿದ್ಯಾ ಯದ್ವ್ಯವಧಾನ. ಅವಿದ್ಯೆ ಇರುವುದು ಹೇಗಿರುತ್ತದೆ, ಅದು ಇದ್ದಿದ್ದರೆ ಆ ಅವಿದ್ಯೆಯಿಂದ ಆತ್ಮ ಮೊದಲು ಗೊತ್ತಾಗದೇ ಇದ್ದುಕೊಂಡು ಮೊದಲು ಅವಿದಿತ ಸನ್, ಆತ್ಮ ವ್ಯವಧಾನಾತ್ ಅವಿದಿತ ಸನ್ ಅಂದರೆ ಮೊದಲು ಅವಿದಿತ ಸನ್, ಪಶ್ಚಾತ್ ಅನಂತರ ವಿದ್ಯೆಯ ವಿದಿತೋ ಭವೇತ್.
ಯಾವ ಅವಿದ್ಯ ಕಾರಣದಿಂದ ಮೊದಲು ಗೊತ್ತಾಗದೆ ಇದ್ದುಕೊಂಡು ನಂತರ ಗೊತ್ತಾಗಿ ಬಿಡುತ್ತದೋ ಆ ಅವಿದ್ಯೆ ಹೇಗಿರುತ್ತದೆ? ಸಚ್ಚಿದಾನಂದ ಸ್ವರೂಪದಲ್ಲಿ, ಅರಿವಿನ ಸ್ವರೂಪ ಬ್ರಹ್ಮದಲ್ಲಿ ಅವಿದ್ಯೆ ಹೇಗಿರುತ್ತದೆ? ಬೆಳಕಿನ ಸ್ವರೂಪ ಸೂರ್ಯನಲ್ಲಿ ಕತ್ತಲೆ ಹೇಗೆ ಹೊಂದುತ್ತದೆ? ಕತ್ತಲೆ ಇದೆ ಎಂದು ಊಹಿಸಿಕೊಳ್ಳುವುದಾದರೆ ಹೇಗೆ? ಹೌದಪ್ಪ, ಮೊದಲು ಕತ್ತಲೆ ಇತ್ತು, ನಂತರ ತೆಗೆದು ಬಿಟ್ಟಾಗ ಈಗ ಆಗುತ್ತದೆ. ಸೂರ್ಯನಲ್ಲಿ ಬೆಳಕಿನ ಸ್ವರೂಪದಲ್ಲಿ ಕತ್ತಲೆ ಇರುವುದು ಹೇಗೆ? ಇತಿ ಭವೇದಿತಿ ನ ಶಕ್ನೋಮಿ ಚಿಂತಿತುಮಪಿ. ಇದು ನನಗೆ ಈ ಪ್ರಶ್ನೆ ಇರುವುದರಿಂದ ನನಗೆ ಚೈತನ್ಯ ರೂಪ ಆತ್ಮದಲ್ಲಿ ಅವಿದ್ಯೆ ಇದೆ ಎಂದು ನನಗೆ ಊಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ನನಗೆ ಸಂದೇಹವೇ ಹೊಂದುತ್ತಾ ಇಲ್ಲ. ಅವಿದ್ಯೆ ಇದೆ ಎಂಬುದೇ ನನಗೆ ಒಪ್ಪಕ್ಕಾಗ್ತಾ ಇಲ್ಲ. ಹೇಗೆ ಎಂದ ಶಿಷ್ಯನ ಪ್ರಶ್ನೆ. ಗುರುಗಳು ಪ್ರತ್ಯುತ್ತರ ಹೇಳ್ತಾರೆ. ಏನಂದರೆ, ಶೃಣು ಸೌಮ್ಯ ತ್ವಂ ನಿಪುಣೋಸಿ ವಿಚಾರಣೆ. ಅಪ್ಪ, ವಿದ್ಯಾರ್ಥಿ ಹುಡುಗ ಶಿಷ್ಯ ಹೇಳ್ತಾ ಇದ್ದೀನಿ ಕೇಳು, ಒಂದು ಮಾತ್ರ ಹೇಳ್ತೀನಿ, ನೀವು ವಿಚಾರದಲ್ಲಿ ತುಂಬ ನಿಪುಣ. ನಿಪುಣ ಅಂದರೆ ಸೂಕ್ಷ್ಮತೆ ಇದೆ, ಅಂದರೆ ಬುದ್ಧಿಬಲ ಅಲ್ಲ, ಅನುಭವ ಬಲ. ಅನುಭವವನ್ನು ಗಮನಿಸುವ ಬುದ್ಧಿ. ಬುದ್ಧಿಯಲ್ಲಿ ಎರಡು ಇರುತ್ತದೆ, ಲೌಕಿಕ ಬುದ್ಧಿ ಚಾತುರ್ಯ ಬೇರೆ, ಅನುಭವವನ್ನು ಸರಿಯಾದ ನಿಷ್ಪಕ್ಷಪಾತವಾದ ಶುದ್ಧವಾದ ಅನುಭವವನ್ನು, ಪಕ್ಷಪಾತವಿಲ್ಲದೆ ಸೂಕ್ಷ್ಮವಾದ ಅನುಭವವನ್ನು ಸೂಕ್ಷ್ಮ ಬುದ್ಧಿಯಿಂದ ಗಮನಿಸುವ ಸಾಮರ್ಥ್ಯ ಬೇರೆ. ಅನುಭವವನ್ನು ಗಮನಿಸುವ ಸಾಮರ್ಥ್ಯ ವೇದಾಂತದ ನೈಪುಣ್ಯ. ಆ ನೈಪುಣ್ಯ ಬೇರೆ. ಲೌಕಿಕಲದ ತರ್ಕ ಮಾಡ್ತಾರೆ, ಅದು ಹೇಗೆ ಇದು ಹೇಗೆ ಎಂದು, ಆ ತರ್ಕ ನೈಪುಣ್ಯ ಬೇರೆ, ಅನುಭವವನ್ನು ಗಮನಿಸಿ ಹೇಳುವುದು ಬೇರೆ. ವೇದಾಂತದಲ್ಲಿ ಬೇಕಾಗಿರುವ ನೈಪುಣ್ಯ ಬುದ್ಧಿ ಪಕ್ಷಪಾತವನ್ನು, ಬಹಿರ್ಮುಖವನ್ನು, ಮೋಹವನ್ನು, ಅಭಿಮಾನವನ್ನು ಬಿಟ್ಟು ಆತ್ಮವನ್ನು ಗಮನಿಸುವ ಯೋಗ್ಯವಾಗಬೇಕು. ಇಲ್ಲಿ ಅಂತಃಕರಣ ಶುದ್ಧಿ ಬೇಕು, ಅಭಿಮಾನವನ್ನು ಬಿಡಿಸುವುದು ಬೇಕು, ವಸ್ತುವನ್ನು ಯಥಾವತ್ತಾಗಿ ಪಕ್ಷಪಾತವಿಲ್ಲದೆ ನೋಡುವುದು ಬೇಕು. ವೇದಾಂತದಲ್ಲಿ ಬೇಕಾಗಿರುವ ಬುದ್ಧಿಬಲ, ಬುದ್ಧಿಯ ನೈಪುಣ್ಯ ಯಾವ ತರಹ ನೈಪುಣ್ಯ? ಬುದ್ಧಿಬಲ ಅಂದರೆ ತರ್ಕಬಲ ಅಲ್ಲ, ವಾದಿಸುವ ಬಲ ಅಲ್ಲ, ಅದು ಲೌಕಿಕ ಬುದ್ಧಿಗೆ. ವೇದಾಂತಕ್ಕೆ ಬೇಕಾಗಿರುವ ಬುದ್ಧಿಯ ನೈಪುಣ್ಯ ಯಾವ ನೈಪುಣ್ಯ ಅಂದರೆ ವೈರಾಗ್ಯವಿರಬೇಕು, ಮನಸ್ಸು ಪಕ್ಷಪಾತವಿರಬಾರದು, ಸೂಕ್ಷ್ಮವನ್ನು ಗಮನಿಸುವಂಥದ್ದಿರಬೇಕು, ತನ್ನ ಅನುಭವವನ್ನು ತಾನು ಸೂಕ್ಷ್ಮವಾಗಿದ್ದನ್ನು ಗಮನಿಸಬೇಕು, ನಿಷ್ಪಕ್ಷಪಾತವಾಗಿರಬೇಕು. ಮೋಹ ಪಕ್ಷಪಾತ ಇನ್ನೊಂದು ಅಂದರೆ ಏನು, ಹೇಸ್ಟಿ ಅಂದರೆ ಏನು ಮಾಡ್ತಾರೆ, ಅವಸರದಿಂದ ಬೇಗ ಸರಿಯಾಗಿ ನೋಡದೆ ಓಹ್ ಇದಾಯ್ತು ಗೊತ್ತಾಯಿತು ಎಂದು ಹೇಳಬಾರದು, ಬೇಗ ಜಂಪ್ ಮಾಡಬಾರದು. ಅಂದರೆ ಏನು, ಒಂದು ನಿರ್ಣಯಕ್ಕೆ ಜಂಪ್ ಮಾಡುವುದು, ಏನು ಹೇಳ್ತಾರೆ ಕನ್ನಡದಲ್ಲಿ, ನಿರ್ಣಯಕ್ಕೆ ಬೇಗ ನಿರ್ಣಯ ಮಾಡಿಬಿಡುವುದು, ಸರಿಯಾಗಿ ಗಮನಿಸದೆ ಅಲ್ಲ, ನಿಧಾನವಾಗಿ ಪೇಷಂಟ್ಲಿ ಸರಿಯಾಗಿ ಗಮನಿಸಬೇಕು. ಯಾವ ಪಕ್ಷಪಾತ ಇರಬಾರದು, ಹರ್ಷ ವಿಷಾದಗಳು, ಪಕ್ಷಪಾತಗಳು, ಅಭಿಮಾನಗಳಿಲ್ಲದೆ ಯಥಾವತ್ತಾಗಿ ಗಮನಿಸುವುದು. ಆ ಗಮನಿಸುವಂಥ ಸೂಕ್ಷ್ಮ ಬುದ್ಧಿ, ನಿರಭಿಮಾನ ಬುದ್ಧಿ, ನಿಷ್ಪಕ್ಷಪಾತ ಬುದ್ಧಿ, ಈ ಬುದ್ಧಿಯನ್ನು ಬುದ್ಧಿ ಹೇಳಿದ್ದೀರಿ. ಈ ಬುದ್ಧಿ ವೇದಾಂತ ಬುದ್ಧಿ. ಇದು ನೈಪುಣ್ಯ ಅಷ್ಟೇ ಹೊರತು, ಅವರು ವೇದಾಂತ ಅಂದರೆ ಜನರೇನು ತಿಳ್ಕೊಳ್ತಾರೆ ಗೊತ್ತಾ, ದೊಡ್ಡ ತರ್ಕ ಪಂಡಿತರಾಗಬೇಕು, ತುಂಬ ವಾದಿಸುವರಾಗಬೇಕು, ತುಂಬ ಪಾಂಡಿತ್ಯ ಇರಬೇಕು, ಅದು ವೇದಾಂತದ ಜ್ಞಾನಯೋಗ. ಅದೇನಲ್ಲ, ಆ ಪಾಂಡಿತ್ಯವೇ ಅಡ್ಡಿ, ಆ ತರ್ಕಬಲವೇ ಅಡ್ಡಿ, ಇಲ್ಲದ ಸಲ್ಲದ ಸುಮ್ಮನೆ ಕುತರ್ಕ ಮಾಡುವುದೇ ಅಡ್ಡಿ. ಅದು ನೋಡಿಕೊಂಡು ಅಂಥವರು ವೇದಾಂತವನ್ನು ಒಂದು ತರ್ಕ ಪಾಂಡಿತ್ಯ ಮಾಡಿಬಿಟ್ಟರು. ಅಂಥವರನ್ನು ನೋಡಿ ಇವರೇನು ಹೇಳ್ತಾರೆ, ವೇದಾಂತ ಶಂಕರ ಭಾಷೆ ಓದಿದರೆ ಅಭಿಮಾನ ಹೆಚ್ಚಾಗ್ತದೆ, ಏನು ಬ್ರಹ್ಮಜ್ಞಾನವಾಗಲ್ಲ, ಭಕ್ತಿ ಇರಬೇಕು, ವೇದಾಂತ ನಮಗೇಕೆ, ಪಕ್ಕಕ್ಕಿಡೋ ಅಂತ ಹೀಗೆ ಮಾತಾಡ್ತಾ ಇದ್ದಾರೆ. ಅವರು ವೇದಾಂತ ಅಂದರೆ ಪಾಂಡಿತ್ಯ ಅಂದ್ಕೊಂಡರು, ವೇದಾಂತ ಅಂದರೆ ತರ್ಕ ಅಂದ್ಕೊಂಡರು, ವೇದಾಂತ ಅಂದರೆ ಸುಮ್ಮನೆ ವಾದಿಸುವುದಕ್ಕೆ ಏನು ಹೇಳ್ತಾರೆ, ಸುಮ್ಮನೆ ಅತಿಯಾಗಿ ವಾದಿಸ್ತಾರೆ ನೋಡಿ, ಅದಕ್ಕೆ ತೆಲುಗಿನಲ್ಲಿ ಪಿಡಿವಾದ ಎಂದು ಹೇಳ್ತಾರೆ. ಪಿಡಿವಾದ ಅಂದರೆ ಒಣ ತರ್ಕ, ಅದೇ ಸುಮ್ಮನೆ ವಾದಿಸ್ತಾರೆ. ಆ ವಾದನದಿಂದ ಮನಸ್ಸನ್ನು ಇನ್ನೊಬ್ಬ ಮನುಷ್ಯನನ್ನು ಸಿಕ್ಕಿಸಿ, ತರ್ಕದಿಂದ ಸಿಕ್ಕಿಸಿ ಅವರು ಬಾಯಿ ಮುಚ್ಚಿಸ್ತಾರೆ. ಬಾಯಿ ಮುಚ್ಚಿಸುವುದು ವೇದಾಂತವಲ್ಲ, ಅನುಭವ ಕಡೆ ಬುದ್ಧಿ ತಿರುಗಿ ಅನುಭವವನ್ನು ಗಮನಿಸುತ್ತಾ ಅನಾತ್ಮವನ್ನು ಬಿಡಿಸಿ ಅನುಭವದಲ್ಲಿ ನಿಲ್ಲುವಂಥ ಯೋಗ್ಯತ. ಆ ಸೂಕ್ಷ್ಮ ಮೈಂಡು, ಶುದ್ಧ ಮೈಂಡು, ಅನುಭವವನ್ನು ಗಮನಿಸುವ ಬುದ್ಧಿ ಬೇಕು. ಆ ಬುದ್ಧಿ ವೇದಾಂತ ಬುದ್ಧಿ ಹೊರತು ಲೌಕಿಕ. ಸ್ವಾಮೀಜಿ ಅದೇ ಹೇಳಿದ್ದರು, ಇವರು ಜ್ಞಾನಯೋಗ ಅಂದರೆ ವೇದಾಂತ ಅಂದರೆ ಸುಮ್ಮನೆ ಬುದ್ಧಿಬಲ ಅನ್ಕೊಳ್ತಾರೆ, ಬುದ್ಧಿಬಲವೇನು ಉಪಯೋಗವಿಲ್ಲ. ಇವರು ವೇದಾಂತ ಹೇಳ್ತದಲ್ಲ ಬುದ್ಧಿ ಬುದ್ಧಿ ಬುದ್ಧಿ, ಭಗವದ್ಗೀತ ಹೇಳ್ತದೆ, ಬುದ್ಧವು ಶರಣ ಮನ್ವಿಚ್ಛ ಕೃಪಣ ಫಲ ಹೇತವ, ಬುದ್ಧಿಯಲ್ಲೇ ಶರಣ ಹೊಕ್ಕು ಎಂದು ಹೇಳ್ತಾನೆ. ಬುದ್ಧಿಗೆ ಹೆಚ್ಚು ಮಾಡ್ತಾ ಇದೆ ಅಲ್ಲವೇ,
ಬುದ್ಧಿಯೋಗ ಹೇಳ್ತದೆ, ಜ್ಞಾನಯೋಗ ಹೇಳ್ತದೆ, ಬುದ್ಧಿ ಹೆಚ್ಚು ಪ್ರಶಂಸೆ ಮಾಡ್ತದೆ. ಬುದ್ಧಿ ಅಂದರೆ ವೈರಾಗ್ಯವಿದ್ದು, ನಿಷ್ಪಕ್ಷಪಾತವಿದ್ದು, ಪೇಷಂಟ್ಲಿ ಒಳಹೊಕ್ಕು ಅಂತರ್ಮುಖವಾಗಿ, ಅಂದರೆ ಅದೇನು ಹೇಳ್ತಾರೆ ಅಲ್ಲಪ್ಪ, ಹೊರನೋಟ ಒಳನೋಟ, ಒಳನೋಟವನ್ನು ಮಾಡಿಕೊಂಡು ತನ್ನನ್ನು ತಾನು ಗಮನಿಸುವುದು. ಈ ಗಮನಿಸುವ ಸಾಮರ್ಥ್ಯವನ್ನೇ ಇಲ್ಲಿ ಬುದ್ಧಿ ಎಂದು ಹೇಳಿದ್ದೇವೆ ಹೊರತು ಲೌಕಿಕ ಬುದ್ಧಿಬಲ ಅಲ್ಲ. ಇದಕ್ಕೆ ತುಂಬ ವಿನಯಶೀಲನಾಗಬೇಕು. ಜ್ಞಾನಯೋಗಕ್ಕೆ ಮೊದಲು ವೈರಾಗ್ಯ ಇರಬೇಕು. ಅತ್ಯಂತ ವಿನಯಶೀಲ ನಿರಭಿಮಾನಿ ಆಗಬೇಕು. ಒಂದು ಚೂರು ಅಭಿಮಾನವಿಟ್ಕೊಂಡರೂ ಜ್ಞಾನಯೋಗವಾಗಲ್ಲ. ಇವರು ಹೇಳ್ತಾರೆ ತರ್ಕದಿಂದ ಹೆಚ್ಚು ವಾದಿಸುವುದು, ಅಭಿಮಾನದಿಂದ ಗಟ್ಟಿಯಾಗಿ ಹೇಳುವುದು, ಅದೇ ಜ್ಞಾನಯೋಗ. ಎಷ್ಟು ಅಭಿಮಾನವಿದ್ದರೆ ಜ್ಞಾನಯೋಗ ಪಾಂಡಿತ್ಯ ಆಗಿಬಿಡ್ತಾರೆ. ಅತ್ಯಂತ ವಿನಯಶೀಲನಾಗಬೇಕು. ಯಾರು ಹೇಳಿದ್ದರೂ ಸತ್ಯ ಎಲ್ಲಿರುತ್ತದೋ ಒಪ್ಕೊಳ್ತೀನಿ. ನಾನು ತಪ್ಪಾಗಿದ್ದರೆ ಪರವಾಗಿಲ್ಲ, ನೀವು ಹೇಳಿದ್ದು ಸತ್ಯವಿದ್ದರೆ ತಕ್ಷಣ ಒಪ್ಕೊಳ್ಬೇಕು. ಅಯ್ಯೋ ಹೌದಪ್ಪ, ನಾನು ತಪ್ಪೆ, ನೀವು ಹೇಳಿದ್ದು ಕರೆಕ್ಟಾಗಿ ಒಪ್ಕೊಳ್ತೀನಿ. ಏಕೆ ಸತ್ಯಾನ್ವೇಷಕರಾಗಬೇಕು, ಅಭಿಮಾನ ಬಿಟ್ಟು ಸತ್ಯವನ್ನು ನೋಡುವವರಾಗಬೇಕು. ಒಳನೋಟ ಇರಬೇಕು, ಪಕ್ಷಪಾತ ಇರಬಾರದು, ಅಭಿಮಾನವಿರಬಾರದು. ಈ ಒಳನೋಟದಿಂದ ಗಮನಿಸುವ ಬುದ್ಧಿಯೆಲ್ಲ ಅಂತರ್ಮುಖವಾಗಿ ಏನು ಆತ್ಮವಿಚಾರ, ಆತ್ಮಗಮನ, ಗಮನ ಹೇಳಲ್ಲ, ಆತ್ಮದರ್ಶನ, ಆತ್ಮದರ್ಶನ, ಆತ್ಮ ಮೇಲೇ ಅಟೆನ್ಷನ್ ಇಡುವುದು, ಸೆಲ್ಫ್ ಅಬ್ಸರ್ವೇಷನ್ ಇಂಗ್ಲೀಷಲ್ಲಿ. ವೇದಾಂತ ವಿಚಾರ ಯೋಗ್ಯತೆಯೇ ಹೊರತು ತರ್ಕ ಮಾಡುವ ಯೋಗ್ಯತೆ ಅಲ್ಲ. ವೇದಾಂತ ವಿಚಾರದಲ್ಲಿ ಸೆಲ್ಫ್ ಅಬ್ಸರ್ವೇಷನ್ ಇರಬೇಕು. ಸೆಲ್ಫ್ ಅಬ್ಸರ್ವೇಷನ್ಗೆ ಅಂತರ್ಮುಖತೆ ಬೇಕು. ಅಂತರ್ಮುಖತೆಗೆ ಹೊರಗಿನ ಪದಾರ್ಥಗಳ ಮೋಹ ಆಸಕ್ತಿ ಬಿಡಬೇಕು, ಭೋಗಾಸಕ್ತಿ ಬಿಡಬೇಕು, ವೈರಾಗ್ಯ ಇರಬೇಕು. ಹೊರಗೆ ವೈರಾಗ್ಯ ಇರಬೇಕು, ಹೊರಗೆ ಭೋಗಬುದ್ಧಿ ಅಭಿಮಾನ, ಭೋಗಬುದ್ಧಿ ಮೋಹ ಬಿಡಬೇಕು, ತನ್ನ ಮೇಲೆ ಅಭಿಮಾನ ಬಿಡಬೇಕು. ಎರಡು ಬೇಕು, ಹೊರಗೆ ಬೇಕು, ಒಂದು ಒಳಗೆ ಬೇಕು, ಒಂದು ಹೊರಗೆ ಬೇಕು. ಹೊರಗೆ ಏನು ಬೇಕು, ವಸ್ತುಗಳ ಮೇಲೆ ಮೋಹ ಆಸಕ್ತಿ ಮಮಕಾರ ಬಿಡಬೇಕು, ತನ್ನ ಮೇಲೆ ಅಭಿಮಾನ ಬಿಡಬೇಕು. ನನ್ನ ಬುದ್ಧಿಬಲ, ನನ್ನ ಇಂದ್ರಿಯ ಬಲ, ನನ್ನ ಶರೀರ ಬಲ, ನಾನು, ನನ್ನ ಆಸ್ತಿ ಬಲ, ನನ್ನ ಜಾತಿ ಬಲ, ಈ ಅಭಿಮಾನಗಳು ಬೇಡ. ಈ ಅಭಿಮಾನಗಳು ವೇದಾಂತ ವಿಚಾರಕ್ಕೆ ಅಡ್ಡಿಯಾಗ್ತವೆ. ತನ್ನಲ್ಲಿ ಅಭಿಮಾನ ಬಿಡುವುದು, ಹೊರಗಿನ ಪ್ರಪಂಚ ಮೇಲೆ ಮಮಕಾರ ಬಿಡುವುದು. ಇಲ್ಲಿ ಅಹಂಬುದ್ಧಿ, ಅಲ್ಲಿ ಮಮಬುದ್ಧಿ ಎರಡು ಬಿಟ್ಟು ಮನಸ್ಸು ಅತ್ಯಂತ ಶುದ್ಧ ನಿರ್ಮಲವಾಗಿ ಅಂತರ್ಮುಖವಾಗಿದ್ದರೆ ಆತ್ಮವನ್ನು ಗಮನಿಸುವುದಕ್ಕೆ ಯೋಗ್ಯವಾಗ್ತದೆ. ಶ್ರುತಿ ಹೇಳಿದ್ದನ್ನು ಹೇಳಿದ ಹಾಗೆ ಗಮನಿಸ್ತಾನೆ, ಆವಾಗ ಆತ್ಮ ತಿಳ್ಕೊಳ್ತಾನೆ. ಈ ಬುದ್ಧಿಯನ್ನು ನಾವು ವೇದಾಂತಕ್ಕೆ ಜ್ಞಾನಯೋಗ ಹೇಳಿದ್ದೇವೆ ಹೊರತು, ಇವರ ಜ್ಞಾನಯೋಗ ಅಂದರೆ ಪಾಂಡಿತ್ಯ, ಪಾಂಡಿತ್ಯ ತರ್ಕ ಮಾಡಿದರೆ ಶಂಕರರು ತರ್ಕ ಮಾಡ್ತಾ ಇದ್ದಾರಲ್ಲ, ಶಂಕರರು ತರ್ಕ ಮಾಡಿದ್ದರೂ ಅದು ತರ್ಕ ಅಲ್ಲ. ಬುದ್ಧಿಯನ್ನು, ಹೊರನೋಟ ಇರುವ ಬುದ್ಧಿಯನ್ನು ಒಳನೋಟಕ್ಕೆ ತಿರುಗಿಸುವುದಕ್ಕೆ ಅವರು ತರ್ಕ ಬಳಸಿದ್ದರೆ ಹೊರತು ತರ್ಕಕ್ಕೋಸ್ಕರ ತರ್ಕ ಬಳಸಲಿಲ್ಲ. ಬಹಿರ್ಮುಖವಾಗಿರುವ ಮನಸ್ಸು ಬಾಹ್ಯನಾಮರೂಪಗಳನ್ನು ಬಿಟ್ಟು ಆತ್ಮ ಕಡೆಗೆ ತಿರುಗುವಕ್ಕೆ ತರ್ಕ ಬಳಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದರಿಂದ ಆ ತರ್ಕದ ಗುರಿ ಬುದ್ಧಿಬಲ ಅಲ್ಲ, ಬುದ್ಧಿಗೆ ವೃತ್ತಿ ಬಿಡುವುದಲ್ಲ. ತರ್ಕದ ಗುರಿ ನಿಮ್ಮ ಬುದ್ಧಿ ಆತ್ಮ ಕಡೆಗೆ ತಿರುಗುವುದು. ತಿರುಗಿದರೆ ತರ್ಕ ಸಾರ್ಥಕವಾಯಿತು, ಇಲ್ಲದಿದ್ದರೆ ತರ್ಕ ಬುದ್ಧಿ ಕಡಿಸಿತು. ತರ್ಕ ಬುದ್ಧಿಯನ್ನು ಕಡಿಸಿಬಿಟ್ಟಿದೆ, ಅಭಿಮಾನ ಬಂದುಬಿಟ್ಟಿದೆ ಅಲ್ಲ. ತರ್ಕಕ್ಕೋಸ್ಕರ ಅಲ್ಲ, ಅವರು ಬಾಯಿ ಮುಚ್ಚಿಸುವುದಲ್ಲ, ಯುಕ್ತಿಯಿಂದ ಗೆಲ್ಲುವುದಲ್ಲ. ಯುಕ್ತಿ ಅಲ್ಲಪ್ಪ ಇದು, ಶಾಸ್ತ್ರೀಯ ಯುಕ್ತಿ ಬೇರೆ. ಲೌಕಿಕ ಯುಕ್ತಿ ಅಂದರೆ ನಮ್ಮ ತರ್ಕ ಗೆದ್ದಿತು ಹೇಳ್ತಾರೆ, ಗೆಲ್ಲಿತು ಹೇಳ್ತಾರೆ. ಹಾಂ, ನಮ್ಮ ತರ್ಕ ಗೆದ್ದಿತು, ನಮ್ಮ ಯುಕ್ತಿ ಗೆದ್ದಿತು. ಯುಕ್ತಿ ಗೆಲ್ಲಲ್ಲ, ಯುಕ್ತಿಯಲ್ಲಿ ನಿಮ್ಮ ಹೊರನೋಟ ಬಿಡಿಸಿ ಒಳನೋಟ ಮಾಡ್ತದಲ್ಲ, ಆ ಯುಕ್ತಿದಿಂದ ನಿಮ್ಮ ಬುದ್ಧಿ ಅಂತರ್ಮುಖವಾದರೆ ಯುಕ್ತಿ ಗೆಲ್ಲಿತು ಎಂದು ಅರ್ಥ. ಅವರ ಬಾಯಿ ಮುಚ್ಚಿಸುವುದಲ್ಲಿ ಗೆಲ್ಲುವುದಲ್ಲ ನಿಮ್ಮದು. ಅಭಿಮಾನ ಬಿಟ್ಟು, ನಮ್ಮ ದೇಹಾಭಿಮಾನ ಇಂದ್ರಿಯಾಭಿಮಾನ ಬಿಟ್ಟು ಮನಸ್ಸು ಈ ಆತ್ಮ ಕಡೆಗೆ ಸಾಕ್ಷಿ ಕಡೆಗೆ ತಿರುಗಿ ನೋಡಿದ್ದರೆ ಆ ಯುಕ್ತಿ ನಿಮ್ಮನ್ನು ತಿರುಗಿಸುವುದಕ್ಕೆ ಹೇಳ್ತಾ ಇದೆ. ನಿಮ್ಮ ದೃಷ್ಟಿ ಆ ಕಡೆ ತಿರುಗಿದರೆ ಯುಕ್ತಿ ಸಾರ್ಥಕವಾಯಿತು. ಶಂಕರರು, ಉಪನಿಷತ್ತುಗಳು, ವೇದಾಂತದಲ್ಲಿ ಬಳಸಿರುವ ಯುಕ್ತಿ ಇದಕ್ಕೋಸ್ಕರ. ನೀವು ಇಲ್ಲಿ ಅಂತರ್ಮುಖವಾಗದೆ ಆತ್ಮ ಕಡೆಗೆ ತಿರುಗಬೇಕಂದರೆ ಹೊರನೋಟ, ದೇಹಾಭಿಮಾನ, ಇಂದ್ರಿಯಾಭಿಮಾನ ಬಿಟ್ಟು ಈ ಸೈಡ್ ನೋಡಬೇಕು. ಇದು ಬಿಟ್ಟು ಅವರನ್ನು ಸೋಲಿಸುವುದು, ಅವರ ಪಕ್ಷವನ್ನು ಸೋಲಿಸುವುದು, ದೈತಿಗಳನ್ನು ಖಂಡಿಸುವುದು. ಅವರನ್ನು ಸೋಲಿಸಿದ್ದರೆ ನಿಮಗೆ ಒಳಗೇನಾಗಲ್ಲ, ನೀವು ಹಾಗೆ ಎದ್ದು ಬಿಡ್ತೀರಿ. ಇಲ್ಲಿ ಬದಲಾವಣೆ ಆಗಬೇಕು, ಯುಕ್ತಿ ಪ್ರಯೋಜನ. ಅದು ಜ್ಞಾನಯೋಗ. ಜ್ಞಾನಯೋಗದಲ್ಲಿ ಆತ್ಮದೃಷ್ಟಿ, ಆತ್ಮ ಮೇಲೆ ದೃಷ್ಟಿ ಇರಬೇಕು. ಅನಾತ್ಮ ಅಭಿಮಾನ ಕರಗಿ ಹೋಗಬೇಕು. ದೇಹಾಭಿಮಾನ, ಇಂದ್ರಿಯಾಭಿಮಾನ, ಮನಸ್ಸಿನ ಅಭಿಮಾನ, ಒಂದೊಂದು ಅವಸ್ಥಾಭಿಮಾನ, ಕೋಶಾಭಿಮಾನ ತಿರುಗಿಸಿ ಸಾಕ್ಷಿಯಲ್ಲಿ ನಿಲ್ಲುವುದು. ಆವಾಗ ಮನಸ್ಸೆಂಬುದು ಬಿಡಿಯಾಗಿರಲ್ಲ, ಅದು ಗೊತ್ತಾಗ್ತದೆ.
ಈಗ ನಾನೇ ಕೇಳುವುದು, ಸ್ವಾಮೀಜಿ ಹೇಳಲಿ, ಇದೆಲ್ಲ ನಾನು ಹೇಳುವುದಕ್ಕೆ. ಸ್ವಾಮೀಜಿ ಹೇಳಿದರೆ ಸ್ವಾಮೀಜಿ ಬಾಯಿಯಿಂದಲೇ ಗೊತ್ತ. ಸತ್ಯಮೇವ ಆತ್ಮ ವಿಷಯೇ ನೈವ ವಿದಿತತ್ವಂ ಅವಿದಿತತ್ವಂ ವಾ ಸಂಭವತಿ. ನಿಜಪ್ಪ, ನೀವು ಹೇಳಿದ್ದು ಆತ್ಮದ ಚೈತನ್ಯ ಸ್ವರೂಪ. ಚೈತನ್ಯ ಸ್ವರೂಪವೇ ಅರಿವಿನ ಸ್ವರೂಪವೇ ಆತ್ಮ. ಆತ್ಮದ ಅರಿವಿನ ಸ್ವರೂಪದಲ್ಲಿ ಅದು ಗೊತ್ತಿಲ್ಲ, ಗೊತ್ತಾಯಿತು ಎಂಬುದು ಎರಡೂ ಹೊಂದಲ್ಲ. ಇದು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಆತ್ಮದ ನಿಜ ಸ್ವರೂಪದಲ್ಲಿ ಅಜ್ಞಾನವೂ ಇಲ್ಲ, ಜ್ಞಾನವೂ ಬೇಕಾಗಿಲ್ಲ. ಜ್ಞಾನಾಜ್ಞಾನಗಳ ಎರಡನ್ನು ಮೀರಿರುವುದು ಆತ್ಮಸ್ವರೂಪ. ಇವರೇನು ಹೇಳ್ತಾರೆ, ಅಜ್ಞಾನವಿದೆ, ಅಜ್ಞಾನ ತೆಗೆದ ನಂತರ ಜ್ಞಾನವಾಗುತ್ತದೆ. ನೋಡಿ, ಈ ಅಜ್ಞಾನ ಜ್ಞಾನಗಳು ಎರಡನ್ನು ಮೀರಿರುವ ಸ್ವತಃ ಸಿದ್ಧ ಅರಿವೇ ಆತ್ಮ. ಇದು ಸ್ಪಷ್ಟವಾಗಿ ಗೊತ್ತಾಗು. ಆತ್ಮದ ಸ್ವರೂಪವೇ ಅರಿವು, ಅದು ಸ್ವತಃ ಸಿದ್ಧ ಅರಿವು. ಅದಕ್ಕೆ ಅಜ್ಞಾನವು ಮುಚ್ಚಕ್ಕಾಗಲ್ಲ, ಮುಚ್ಚಳ ತೆಗೆಯಬೇಕಾಗಿಲ್ಲ. ಆಕಾಶವನ್ನು ನೀವು ಮುಚ್ಚಬಹುದಾ? ಸೂರ್ಯನ ಬೆಳಕಿದೆ ನೋಡಿ, ಸೂರ್ಯನ ಬೆಳಕನ್ನು ಮುಚ್ಚಬಹುದಾ? ಇಲ್ಲೇನೋ ವಸ್ತುವಿದೆ. ಈ ವಸ್ತುವನ್ನು ಏನು ಮಾಡಿದ್ದೇವೆ? ಈ ವಸ್ತುವನ್ನು ಏನು ಮಾಡಿದ್ದೇವೆ ಅಂದರೆ, ಈ ವಸ್ತು ಮೇಲೆ ಈ ವಸ್ತುವನ್ನು ಏನು ಮಾಡಿದ್ರು? ಈ ಬಟ್ಟ ಮುಚ್ಚಿತು, ಬಟ್ಟವನ್ನು ಇನ್ನೊಂದು ಈ ಕೈ ಮುಚ್ಚಿತು, ಅಥವಾ ಇನ್ನೇನೋ ಮುಚ್ಚಿತು. ಈಗ ಈ ಕೈ ತೆಗೆಯು, ಹೊಂದುತ್ತಾ ಇಲ್ಲ, ನಾನು ಆ ಸೈಡ್ನಿಂದ ಬರಬೇಕು ಅಂದರೆ ಈ ಕೈ ಇದೆ, ಕೈಯನ್ನು ಈ ಪುಸ್ತಕ ಮುಚ್ಚಿದರೆ ಕೈ ಮುಚ್ಚುತ್ತದೆ, ಆದರೆ ಕೈಯನ್ನು ಬೆಳಗಿಸುವ ಬೆಳಕನ್ನು ಮುಚ್ಚುತ್ತದೆ? ಕೈಯನ್ನು ಬೆಳಗಿಸ್ತಾ ಇರುವ ಬೆಳಕು ಇದೆ, ಬೆಳಕಿನಲ್ಲಿ ಕೈ ಕಂಡು ಬರ್ತಾ ಇದೆ ಅಲ್ಲವೇ? ನಿಜವಾಗಿ ಕೈಯಲ್ಲ ನೀವು ನೋಡುತ್ತಿದ್ದು, ಬೆಳಕನ್ನೇ. ಈ ಬೆಳಕನ್ನು ಬಟ್ಟೆಯಿಂದ ಮುಚ್ಚು, ಬೆಳಕು ಮುಚ್ಚಿ ಹೋಯ್ತಾ? ಬಟ್ಟೆ ಮೇಲೆಗೆ ಬಂತು, ಇದರ ಮೇಲೆ ಕೈಯಿಟ್ಟು ಅದರ ಮೇಲೆ ಬೆಳಕು ಬಂತು, ಅಥವಾ ಕೈ ಮೇಲೆ ಇನ್ನೊಂದಿಡು ಅದರ ಮೇಲೆಗೆ ಬಂತು. ನೀವು ಏನೇನು ಹಾಕ್ತಿರೋ ಅದರ ಮೇಲೆ ಬೆಳಕು ಬಂದು ಕೂತಿರ್ತದೆ ಹೊರತು ಬೆಳಕನ್ನು ಯಾವುದರಿಂದ ಮುಚ್ಚಕ್ಕಾಗಲ್ಲ. ಮೊದಲು ಈ ಕೈ ಇತ್ತು, ಈ ಕೈಯಲ್ಲಿ ಬೆಳಕಿದೆ, ಆ ಬೆಳಕನ್ನು ಮುಚ್ಚುವುದಕ್ಕೆ ಬಟ್ಟೆ ಹಾಕಿದರೆ ಆ ಬೆಳಕು ಬಟ್ಟೆ ಮೇಲೆ ಬರುತ್ತದೆ ಹೊರತು ಈ ಬಟ್ಟೆ ಬೆಳಕನ್ನು ಮುಚ್ಚಕ್ಕಾಗಲ್ಲ. ಅದರಿಂದ ಬ್ರಹ್ಮಸ್ವರೂಪದ ಅರಿವಿನ ಸ್ವರೂಪವನ್ನು ಯಾವ ಅವಿದ್ಯೆ ಮುಚ್ಚಕ್ಕಾಗಲ್ಲ. ಏಕೆ? ಯಾವ ಅವಿದ್ಯೆ ಹೇಳ್ತೀವೋ ಅವಿದ್ಯೆಯನ್ನು ಅದೇ ಬೆಳಕು ಬೆಳಗಿಸ್ತಾ ಇರುತ್ತದೆ. ಆ ಬೆಳಕಿನಲ್ಲೇ ಏನಾದರೂ ಕಂಡು ಬರ್ತದೆ ಹೊರತು ಬೆಳಕನ್ನು ಮುಚ್ಚುವುದು ಯಾವುದಿಲ್ಲ. ಅದರಿಂದ ಅವಿದ್ಯೆ ಹೇಗೆ ಹೊಂದುತ್ತದೆ? ಅದಕ್ಕಾಗಿ ಆತ್ಮದ ನಿಜಸ್ವರೂಪದಲ್ಲಿ, ಆತ್ಮದ ನಿಜಸ್ವರೂಪದಲ್ಲಿ ಯಾವುದು ಮುಚ್ಚಳ ಇಲ್ಲ, ಮುಚ್ಚುವಂಥ ಪದಾರ್ಥವೇ ಇಲ್ಲ. ಬೆಳಕೇ ಬೆಳಕು, ಅಲ್ಲಿ ಕತ್ತಲೆ ಎಂಬುದು ಇಲ್ಲವೇ ಇಲ್ಲ. ಅವಿದ್ಯೆ ಇಲ್ಲ, ಹೊಸದು ವಿದ್ಯೆ ಬೇಕಾಗಿಲ್ಲ. ಏಕೆ? ಬೆಳಕೇ ಬೆಳಕು, ಅರಿವೇ ಅರಿವಿನ ಸ್ವರೂಪವೇ ತಾನು. ಅದರಿಂದ ಸತ್ಯಮೇವ ಸತ್ಯಮೇವ ಇದಂ ಆತ್ಮ ವಿಷಯೇ. ನೀವು ಹೇಳಿದ್ದು ಆತ್ಮ ವಿಷಯಕ್ಕೂ, ಆತ್ಮ ವಿಷಯದಲ್ಲಿ ನೀವು ಹೇಳಿದ ವಿಷಯ ಸರಿಯಾಗಿದೆ. ಆತ್ಮ ಕುರಿತು, ವಿಷಯ ಅಂದರೆ ಕುರಿತು, ಆತ್ಮನ ಕುರಿತು ನೀವು ಹೇಳಿದ್ದು ಸರಿಯಾಗಿದೆ. ಏನೆಂದು? ನೈವ ವಿದಿತತ್ವಂ ಅವಿದಿತತ್ವಂ ವಾ ಸಂಭವತಿ. ಅದರಲ್ಲಿ ಆತ್ಮ ಈಗ ಗೊತ್ತಾಗುವುದು, ಗೊತ್ತಾಗದೇ ಇರುವುದು ಎರಡೂ ಹೊಂದಲ್ಲ. ಅಂದರೆ ತಿಳಿಯದೇ ಇರುವುದು, ನಂತರ ತಿಳಿದು ಬರುವುದು ಎರಡೂ. ಆತ್ಮನೇ ಸ್ವಯಂ ಪ್ರಕಾಶ, ಸ್ವಯಂ ಸಿದ್ಧ, ಸ್ವಯಂ ಪ್ರಕಾಶ ಹೊಂದಲ್ಲ. ತಥಾಹಿ ಶ್ರುತಿ, ಅದಕ್ಕಾಗಿ ಶ್ರುತಿ ಹೇಳ್ತದೆ, ಅನ್ಯದೇವ ತದ್ ವಿದಿತಾತ್ ಅಥೋ ಅವಿದಿತಾತ್ ಅದೀ. ಆತ್ಮಕ್ಕೂ ಅಜ್ಞಾನವೂ ಇಲ್ಲ. ಅಂದರೆ ಯಾವುದು ತಿಳಿಯಲಿಲ್ಲ ಎಂದು, ಯಾವುದು ತಿಳಿಯಲ್ಲ ಎಂದು ಹೇಳಕ್ಕಾಗಲ್ಲವೋ, ಯಾವುದು ಈಗ ತಿಳಿದು ಬಂತು ಎಂದು ಹೇಳಕ್ಕಾಗಲ್ಲವೋ ಅಂಥದ್ದು ಆತ್ಮ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಆತ್ಮ ಅಂದರೆ ಯಾವುದಪ್ಪ, ಬ್ರಹ್ಮ ಅಂದರೆ ಯಾವುದು? ಯಾವುದು ನಿಮ್ಮ ಅನುಭವ ನೋಡ್ಕೋ, ನಿಮಗೆ ಎಷ್ಟೋ ಅನುಭವಗಳಿವೆ. ನಿಮ್ಮ ಅನುಭವಗಳಲ್ಲಿ ಒಂದು ಅನುಭವ ಇದೆ. ಯಾವ ಅನುಭವ ಇಷ್ಟುವರೆಗೂ ನಿಮಗೆ ಗೊತ್ತಿರಲಿಲ್ಲ, ಹೀಗೆ ಗೊತ್ತಾಯಿತು ಎಂದು ಅನಿಸಲ್ಲವೋ? ಕೆಲವು ಅನುಭವಗಳು ಹಿಂದೆ ಇರಲಿಲ್ಲ, ನಂತರ ಹೊಸ ಅನುಭವ ಬಂತು. ಅಂದರೆ ಒಂದು ಅನುಭವ ನಮಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅಂದರೆ ನಮಗೆ ಅನುಭವ ಇರಲಿಲ್ಲ, ಗೊತ್ತಿಲ್ಲ ಅಂದರೆ ಇಲ್ಲ ಎಂದೇ ಅರ್ಥ. ಅನುಭವದಲ್ಲಿ ಇರಲಿಲ್ಲ, ಅನುಭವ ಗೊತ್ತಿರಲಿಲ್ಲ, ಈಗ ಅನುಭವ ಬಂತು ಎಂದು ಅನಿಸುತ್ತವೆ ಎಷ್ಟೋ ಅನುಭವಗಳು. ಆದರೆ ನಿನ್ನಲ್ಲೇ ಒಂದು ಅನುಭವ ಇದೆ, ಅದು ಇಷ್ಟುವರೆಗೂ ಗೊತ್ತಿರಲಿಲ್ಲ, ಹೀಗೆ ಗೊತ್ತಾಯಿತು ಎಂದು ಹೇಳಕ್ಕಾಗಲ್ಲ. ಎಂದಿಗೂ ತಾನೇ ತಾನು ಗೊತ್ತಿದೆ, ಸ್ವಯಂ ಗೊತ್ತಿದೆ, ಸ್ವಯಂ ಪ್ರಕಾಶವಾಗುತ್ತಲೇ ಇದೆ. ಅಂಥ ಅನುಭವ ನಿಮ್ಮಲ್ಲಿ ಯಾವುದಿದೆಯೋ ಅದು ಆತ್ಮ, ಅದು ಆತ್ಮ. ಅಂದರೆ ಇಷ್ಟುವರೆಗೂ ನನಗೆ ಗೊತ್ತಿಲ್ಲ, ಹೀಗೆ ಗೊತ್ತಾಯಿದೆ ಎಂದು ಅನಿಸುವುದೇ ಅಲ್ಲ, ನನಗೆ ಗೊತ್ತಿಲ್ಲದ ಸಮಯವೇ ಇಲ್ಲ. ಯಾವಾಗಲೂ ನೋಡಿದರೂ ಗೊತ್ತಾಗ್ತಾನೇ ಇದೆ, ಆಗ್ತಾನೇ ಇದೆ, ಆಗ್ತಾನೇ ಇದೆ, ಸ್ವಯಂ ತಾನು ತಾನು ಗೊತ್ತಾಗ್ತಾನೇ ಇದೆ. ಗೊತ್ತಾಗದೇ ಇರುವ ಸಮಯವಿಲ್ಲ,
ಈಗ ಗೊತ್ತಾಯಿತು ಅಂತ ಹೇಳೋಕ್ಕಾಗಲ್ಲ. ಅಂಥ ಅನುಭವ ಯಾವುದಿದೆಯೋ ಅದು ಸ್ವಯಂ ಪ್ರಕಾಶ, ಅದು ನಿರಂತರವಾಗಿದೆ, ತಾನಾಗಿದೆ, ಎಲ್ಲರಿಗೂ ಇದೆ. ಮಿಕ್ಕ ಅನುಭವಗಳು ಹೊಸದಾಗಿ ಬರುತ್ತವೆ, ಅಂದರೆ ಇಷ್ಟೊತ್ತಿರಲಿಲ್ಲ ಈಗ ಬಂತು, ಇಷ್ಟೊತ್ತಿರಲಿಲ್ಲ ಈಗ ಬಂತು. ನೋಡು, ಮಡಿಕೆ ನಾನು ನೋಡಲಿಲ್ಲ, ಈಗ ಮಡಿಕೆ ಗೊತ್ತಾಯಿತು. ಗೋಡ ಇಷ್ಟೊತ್ತು ನೋಡಲಿಲ್ಲ, ಈಗ ಗೋಡೆ ನೋಡ್ತಾ ಇದ್ದೆ. ಮರ ಇಷ್ಟೊತ್ತು ನೋಡಲಿಲ್ಲ, ಈಗ ಮರ ನೋಡ್ತಾ ಇದ್ದೆ. ಈ ಮನುಷ್ಯನನ್ನು ಹಿಂದೆ ನೋಡಲಿಲ್ಲ, ಈಗ ನೋಡ್ತಾ ಇದ್ದೀನಿ. ಕಾಶಿ ಹಿಂದೆ ನೋಡಲಿಲ್ಲ, ಈಗ ಕಾಶಿ ನೋಡಿದೆ. ಅಂದರೆ ಏನು, ಪ್ರತಿಯೊಂದು ಪದಾರ್ಥ ಮೊದಲು ನಮ್ಮ ಅನುಭವದಲ್ಲಿರಲ್ಲ, ಅನಂತರ ಅನುಭವಕ್ಕೆ ಬರುತ್ತವೆ. ಆದರೆ ಒಂದಿದೆ, ಅದು ಅನುಭವದಲ್ಲಿ ಹೊಸದಾಗಿ ಬರಲ್ಲ, ಆ ಅನುಭವ ತಾನು ತಾನು ಮೊದಲಿನಿಂದಲೂ ಇದೆ. ಸ್ವಯಂ ಸಿದ್ಧ ಸಾಕ್ಷಿ ಸ್ವರೂಪ, ಆತ್ಮಸ್ವರೂಪ ಮೊದಲಿನಿಂದಲೂ ಇದೆ. ಅದರಿಂದ ತದ್ ಅನ್ಯದೇವ ತದ್ ವಿದಿತಾತ್ ಅಥೋ ಅವಿದಿತಾತ್ ಅಧೀ, ಅಂದರೆ ಯಾವುದು ಇಷ್ಟುವರೆಗೂ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಎಂದು ಯಾವ ಅನುಭವ ಕುರಿತು ಹೇಳೋಕ್ಕಾಗಲ್ಲವೋ, ಯಾವ ಅನುಭವಕ್ಕೆ ಇದು ಹೊಂದಲ್ಲವೋ, ಅದು ಆತ್ಮ, ಅದು ಆತ್ಮ. ಆತ್ಮಸ್ವರೂಪವನ್ನು ಹೀಗೆ ತಿಳಿಸುತ್ತಾರೆ. ಗೊತ್ತಿಲ್ಲದೆ ಆತ್ಮವನ್ನು ತಿಳಿಸಲ್ಲ, ಹೇಗೆ ತಿಳಿಸುತ್ತದೆ ನೋಡಿ, ತಿಳಿಸುವ ಪದ್ಧತಿ ನೋಡಿ. ಇಷ್ಟುವರೆಗೂ ಗೊತ್ತಿಲ್ಲ, ಈಗ ಗೊತ್ತಾಯಿತು, ಈಗ ಗೊತ್ತು ಮಾಡಿಸ್ತೀನಿ ಎಂದು ಗೊತ್ತು ಮಾಡಿಸಲ್ಲ, ಪ್ರಮೇಯವಾಗಿ ಗೊತ್ತು ಮಾಡಿಸಲ್ಲ. ಬ್ರಹ್ಮ ಅಂದರೆ, ಆತ್ಮ ಅಂದರೆ, ಯಾವುದು ನನಗೆ ಇಷ್ಟು ದಿವಸ ಗೊತ್ತಿಲ್ಲ ಎಂದು ಅನಿಸುವುದಿಲ್ಲವೋ, ಗೊತ್ತಿಲ್ಲ ಎಂದು ಅನಿಸುವುದಿಲ್ಲ ಅಂದರೆ ಇಂದಿಗೂ ಇದೆ ಎಂದು ಅನಿಸುತ್ತದೆ. ಯಾವ ಅನುಭವ ಇಷ್ಟುವರೆಗೂ ಗೊತ್ತಿಲ್ಲ, ಹೀಗೆ ಗೊತ್ತಾಯಿತು ಎಂದು ಹೇಳೋಕ್ಕಾಗಲ್ಲವೋ, ಅಂಥ ಅನುಭವ ಅದು ಬ್ರಹ್ಮ. ಅಂದರೆ ಅದು ಎಂದಿಗೂ ಗೊತ್ತಿದೇ ಇದೆ, ತಾನೇ ಇದೆ, ಇದೆ, ಇದ್ದೇ ಇದೆ, ನಿರಂತರವಾಗಿದೆ, ಮೊದಲಿನಿಂದಲೂ ಗೊತ್ತೇ ಇದೆ. ಯಾವುದೋ ಒಂದು ವಿಷಯ, ಒಬ್ಬರಿಗೆ ಯಾರು ಮಾತಾಡ್ತಾ ಇದ್ದೀವಿ, ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೆ. ಅವ್ರು ಹೇಳುವಾಗ ಅವ್ರು ನಾನು ಹೇಳ್ತಾರೆ, ಯಾರವರು ಯಾವುದದು ಎಂದು ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ಎಂದು ಹೇಳಿದಾಗ ಮತ್ತೆ ಇವರು ಮತ್ತೆ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತೆ ಕೇಳ್ತಾನೆ, ಯಾವುದದು ಅಂದರೆ, ನಿಮಗೆ ಗೊತ್ತಿಲ್ಲ ಸುಮ್ಮನೆ ಇರುವಂತೆ, ನಿಮಗೆ ಗೊತ್ತಿಲ್ಲ, ನಾವು ಬೇರೆ ವಿಷಯ ಮಾತಾಡ್ತಾ ಇದ್ದೆ. ಮತ್ತೆ ಮತ್ತೆ ಮಾತಾಡ್ತಾ ಅವರು ಹೇಳುತ್ತಾ ಇಲ್ಲ ಎಂದು ತಾನೇ ಗಮನಿಸುತ್ತಾನೆ. ಇವನು ಬೇಕು ತಾನೇ ಗಮನದಿಂದ ಕೇಳುತ್ತಾ ಇದ್ದಾರೆ. ಓ, ಇದು ನನಗೆ ಮೊದಲೇ ಗೊತ್ತು ಎಂದು ಹೇಳ್ತಾನೆ. ಅವನು ಹೇಳ್ತಾನೆ, ನೀವು ನನಗೆ ಗೊತ್ತಿಲ್ಲ ಹೇಳ್ತಾ ಇದ್ದರೆ ಅವ್ರ ಕುರಿತು ನನಗೆ ನಿಮಗಿಂತ ಹೆಚ್ಚೇ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ನೋಡಿ, ಇವರು ಹೀಗೆ ಹೀಗೆ ಅಂದರೆ. ಓ, ಇದೆಲ್ಲ ನಿಮಗೆ ಮೊದಲೇ ಗೊತ್ತು. ಅವ್ರು ನನಗೆ ಮೊದಲೇ ಗೊತ್ತು ಅಂದರೆ ಏನು, ಈಗ ಗೊತ್ತಿಲ್ಲ ಎಂದು ಅನಿಸಿತಲ್ಲ, ಆ ಗೊತ್ತಿಲ್ಲ ಎಂದು ಅನಿಸಿಕೆ ಅವರಿಗೆ ಮೊದಲೇ ಗೊತ್ತಿರುವ ವಿಷಯದಲ್ಲಿ ಗೊತ್ತಿಲ್ಲ ಎಂದು ಹೊಂದುತ್ತದೆ. ಮೊದಲೇ ಗೊತ್ತಿದೆ ಅವರಿಗೆ, ನಂತರ ಗೊತ್ತಾಯಿತು, ಅಯ್ಯೋ ಇದು ಮೊದಲೇ ಗೊತ್ತಪ್ಪ, ನಿಮಗಿಂತ ಹೆಚ್ಚು ನನಗೆ ಚೆನ್ನಾಗಿ ಗೊತ್ತು, ನಮ್ಮ ಪಕ್ಕದಲ್ಲಿದ್ದಾನೆ, ನಮಗೆ ಮೊದಲಿನಿಂದ ಫ್ರೆಂಡು, ನೀವು ಮಾತಾಡುತ್ತಿದ್ದು ಏನೋ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ, ಅವನಿಗೆ ಚೆನ್ನಾಗಿ ಗೊತ್ತು ನಿಮಗಿಂತ. ಇವಾಗ ಏನು ಹೇಳ್ತೀವಿ ಅಂದರೆ, ಇವರು ಹೇಳಿದರೂ ನಿಮಗೆ ಗೊತ್ತಿಲ್ಲ, ಅವರೇನು ಹೇಳಿದ, ನಮಗೆ ಗೊತ್ತಿಲ್ಲದಿದ್ದರೆ ಈಗ ಹೇಳ್ಕೊಡಿ ತಿಳ್ಕೊಳ್ತೀನಿ ಅಂದರೆ, ಮೊದಲು ಗೊತ್ತಿಲ್ಲ ನಂತರ ತಿಳ್ಕೊಳ್ತೀನಿ ಅಂದ್ಕೊಂಡ, ನಂತರ ಏನು ಗೊತ್ತು, ಈಗ ಜ್ಞಾನವೇನು ಅಂದರೆ, ಅವರಿಗೆ ಜ್ಞಾನ ಹೇಗಾಯಿತು, ನಿಮಗೆ ಗೊತ್ತಿಲ್ಲದವನಲ್ಲ, ನಾವು ಹೊಸದಾಗಿ ತಿಳಿಸಬೇಕಾಗಿಲ್ಲ, ನಿಮಗೆ ಗೊತ್ತಿಲ್ಲದ್ದು ಅಲ್ಲ, ನಿಮಗೆ ಹೊಸದಾಗಿ ತಿಳಿಸಬೇಕಾಗಿಲ್ಲ, ಅಂಥದ್ದು ಬ್ರಹ್ಮ. ಹೀಗೆ ತಿಳಿಸುತ್ತದೆ ವೇದಾಂತ, ತಿಳಿಸುವುದು ಬಗೆನೇ ಈ ತರಹ ತಿಳಿಸುತ್ತದೆ. ವ್ಯತ್ಯಾಸ ಗೊತ್ತಾಯ್ತಾ, ನಿಮಗೆ ಗೊತ್ತಿಲ್ಲದ್ದು ತಿಳಿಸುತ್ತಾ ಇಲ್ಲ, ಆ ವ್ಯಕ್ತಿಗೆ ಮೊದಲೇ ಗೊತ್ತು ಇವರು ಏನೋ ಮಾತಾಡಿದ್ದಾರೆ, ಅವ್ರು ಯಾರಪ್ಪ ನನಗೆ ಗೊತ್ತಿಲ್ಲ ಎಂದು ಅಂದ್ಕೊಂಡ. ಆ ಗೊತ್ತಿಲ್ಲ ಎಂದು ಅನಿಸಿಕೆ ಇತ್ತಲ್ಲ, ಅದು ಏನು ಅನಿಸಿಕೆ, ತಪ್ಪದೇ ಅನಿಸಿಕೆ ಅಲ್ಲವೇ, ಅದು ಇಲ್ಲವೇ ಇಲ್ಲ. ಸುಮ್ಮನೆ ಅವರು ಇವರು ಏನೋ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲವಲ್ಲ, ಅವ್ರು ಯಾರು ಕೇಳ್ತಾರೆ, ನಿಮಗೆ ಗೊತ್ತಿಲ್ಲ ಸುಮ್ಮನೆ ಇರುವ, ಅಯ್ಯೋ ನನಗೆ ಗೊತ್ತಿಲ್ಲ, ಅಯ್ಯೋ ನನಗೆ ಗೊತ್ತಿಲ್ಲ ಅಂದ್ಕೊಂಡು, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಅಯ್ಯೋ ನನಗೆ ಗೊತ್ತಿಲ್ಲ ಅಂತ, ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಇರು, ನಾವು ಬೇರೆ ಕುರಿತು ಮಾತಾಡ್ತಾ ಇದ್ವಿ, ನಿಮಗೆ ಗೊತ್ತಿಲ್ಲ, ಅಯ್ಯೋ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಸ್ವಲ್ಪ ಹಾಗೆ ಗಮನಿಸ್ತಾ ಇದ್ದಾಗ, ಓ ಈಗ ಗೊತ್ತಾಯಿತು, ನನಗೆ ಮೊದಲೇ ಗೊತ್ತು, ನೀವು ಹೇಳಬೇಕು. ಅವ್ರು ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ ಸುಮ್ಮನಿರು ಎಂದು ಹೇಳಿದ್ದರು. ಇವ್ರು ಅನಿಸಿದ್ರು, ನೀವು ಹೇಳಬೇಕಾಗೇ ಇಲ್ಲ ಎಂದು ಹೇಳ್ದ, ನೀವು ಹೇಳಬೇಕಾಗೇ ಇಲ್ಲ, ನನಗೆ ಮೊದಲೇ ಗೊತ್ತು, ನೀವು ಹೇಳುತ್ತಿದ್ದು ನೀವು ಹೇಳಿದ ನಂತರ ನನಗೆ ಗೊತ್ತಾಗಲಿಲ್ಲ, ನೀವು ಹೇಳೋಕ್ಕೆ ಮುಂಚೆನೇ ಗೊತ್ತು ನನಗೆ. ಇದಕ್ಕೇನು ಹೇಳ್ತೀವಿ, ಹೀಗೆ ತಿಳಿಸುವುದೇ ಮೊದಲು ಗೊತ್ತಿಲ್ಲ ಎಂದು ಅಂದ್ಕೊಂಡನಲ್ಲ. ಅವರೇನು, ಯಾರ ಬಗ್ಗೆ ಹೇಳ್ತಾ ಇದ್ದೆ, ನನಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಎಂದು ಮೊದಲು ಅನಿಸಿತು. ಆ ಅನಿಸಿಕೆ ನಿಜವಾದ ವಿದ್ಯನಾ, ಅವರಿಗೆ ಮೊದಲೇ ಗೊತ್ತಿತ್ತು. ಇವರು ಸುಮ್ಮನೆ ನಿಮಗೆ ಗೊತ್ತಿಲ್ಲ ಎಂದು ಹೇಳುವುದರಿಂದ ಗೊತ್ತಿಲ್ಲ ಎಂದು ಸುಮ್ಮನೆ ಅಂದ್ಕೊಂಡ. ನಂತರ ಕೇಳಿದಾಗ, ಆ ಏದು ಮೊದಲೇ ಗೊತ್ತಪ್ಪ, ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಕೇಳಿದ ನಂತರ ಅವರ ಅಜ್ಞಾನ ಹೋಯ್ತ? ಅಜ್ಞಾನ ಹೋಗಲಿಲ್ಲ, ನನಗೂ ಅದರ ಕುರಿತು ಅಜ್ಞಾನವೇ ಇರಲಿಲ್ಲ, ನನಗೆ ಮೊದಲೇ ಗೊತ್ತಪ್ಪ ಎಂದು ಗೊತ್ತಾಯಿತು.
ಅಜ್ಞಾನವಿರಲಿಲ್ಲ, ಅದರ ಕುರಿತು ನನಗೆ ಮೊದಲೇ ಗೊತ್ತಿದೆ ಅಲ್ಲ. ನೀವು ನನಗೆ ಗೊತ್ತಿಲ್ಲ ಸುಮ್ಮನಿರು ಗೊತ್ತಿಲ್ಲ ಸುಮ್ಮನಿರು ಹೇಳಿದ್ದೀರಿ, ನಮಗೆ ಗೊತ್ತಿಲ್ಲ ಎಂಬುದು ಮೊದಲಿನಿಂದ ಇಲ್ಲ, ನಿಮಗೆ ಗೊತ್ತಿಲ್ಲ ಎಂದು ನೀವೇ ಹೇಳ್ಕೊಡ್ತಾ ಇದ್ದೀರಿ. ನೀವೇ ಒಬ್ಬರಿನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಎಂಬುದೇ ಇಲ್ಲ, ನನಗೆ ಮೊದಲಿನಿಂದಲೇ ಗೊತ್ತು. ಈಗ ನಾನು ಗಮನಿಸಿದ ನಂತರ ಏನು ಹೊಸದಾಗಿ ತಿಳ್ಕೊಂಡಿದೆ ಅಂದರೆ, ಗೊತ್ತಿಲ್ಲದೇ ಇಲ್ಲ, ಹೊಸದಾಗಿ ತಿಳಿಯಬೇಕಾಗಿಲ್ಲ. ಈಗ ತಿಳಿದಿದ್ದರೆ ಇದು ಜ್ಞಾನ. ಈ ಜ್ಞಾನ ನೋಡಿ, ಒಂದು ಬೇರೆ ಬಗೆಯ ಜ್ಞಾನ. ಈ ತರಹ ಜ್ಞಾನವೇ ಬ್ರಹ್ಮಜ್ಞಾನ ಆಗುತ್ತದೆ. ಬ್ರಹ್ಮಜ್ಞಾನ ತಿಳಿಯದೇ ಇದ್ದು ಹೊಸದಾಗಿ ತಿಳ್ಕೊಳ್ಳಲ್ಲ, ಕೇಳಿದ ನಂತರ ಅನಿಸುತ್ತದೆ ಅಯ್ಯೋ ಇದು ಮೊದಲೇ ಗೊತ್ತೇ ನನಗೋ, ನೀವು ಹೇಳುವವರೆಗೂ ನಮಗೆ ಗೊತ್ತಿಲ್ಲ ಎಂಬುದಿಲ್ಲ, ನೀವು ಹೇಳಿದ ನಂತರ ಗೊತ್ತಾಯಿತು ಅಲ್ಲ. ನೀವು ಹೇಳುವುದು ಹೇಳದಿರುವುದು ಎರಡು ನನಗೆ ಬೇಕಾಗಿಲ್ಲ, ಮೊದಲೇ ಗೊತ್ತು ಎಂದು ಅನಿಸುತ್ತದೆ, ಅದಲ್ಲ ಅದು ಬ್ರಹ್ಮಜ್ಞಾನ. ಅಂದರೆ ಇನ್ನೊಂದು ಉದಾಹರಣೆ ನಾನು ನಿನ್ನೆ ಹೇಳಿದ್ದೀನಿ ನೋಡಿ. ಒಂದು ಪುಸ್ತಕ ಎಂದು ಹೇಳಿದ್ದರೆ ನಮಗೆ ಪುಸ್ತಕ ಎಂಬ ಮನಸ್ಸಿಗೆ ವೃತ್ತಿ ಬರಬೇಕು, ಆವಾಗ ಪುಸ್ತಕ ಗೊತ್ತಾಗ್ತದೆ. ಗೋಡೆ ಎಂದು ಹೇಳಿದರೆ ಗೋಡೆ ವೃತ್ತಿ ಬರುತ್ತದೆ. ಬಾಗಿಲು ಅಂದರೆ ಬಾಗಿಲು ವೃತ್ತಿ ಮನಸ್ಸಿಗೆ ಬಂದರೆ ನಿಮಗೆ ಗೊತ್ತಾಗ್ತದೆ. ಮರ ಎಂದು ಹೇಳಿದರೆ ಮರ ಎಂದು ಬರುತ್ತದೆ. ಸಪೋಸಿಂಗ್ ನಾನು ಮರ ಎಂದು ಹೇಳಿದರೆ ನಿಮಗೆ ಸರಿಯಾಗಿ ಪದ ಕೇಳಿಸಲಿಲ್ಲ, ಅಥವಾ ಯಾವುದು ಅದು ಆ ಕನ್ನಡ ಪದ ನಿಮಗೆ ಗೊತ್ತಿಲ್ಲ, ಏನೋ ಅದು ಬೇರೆ ಭಾಷಾ. ಏನೇನು ಹೇಳಿದ್ದೀರಿ ಅದು, ಅದು ಏನೋ ಹೇಳಿದ್ದೀರಿ ನನಗೆ ಅರ್ಥವಾಗಲಿಲ್ಲ, ಏನದು ಏನದು ಏನೋ ಹೇಳಿದ್ದೆ ಏನದು ಏನದು ಅಂದರೆ ಮರ ಅಪ್ಪ ಅಂದರೆ ಓ ಓ ಓ ಮರ ಗೊತ್ತಾಯ್ತು ಗೊತ್ತಾಯ್ತು ಅಂದರೆ ಏನು, ಆ ಮರ ಎಂಬ ಮಾತು ಅವರು ಸರಿಯಾಗಿ ಕೇಳಿಸಲಿಲ್ಲ. ಮರ ಮರ ಓ ಓ ಈಗ ಗೊತ್ತಾಯ್ತು ಗೊತ್ತಾಯ್ತು ಅಂದರೆ ಏನು, ಮರ ಎಂದು ಕೇಳಿದಾಗ ಅವರಿಗೆ ಮೊದಲು ಗೊತ್ತಾಗಲಿಲ್ಲ ಅಂದರೆ ಮನಸ್ಸಿಗೆ ವೃತ್ತಿ ಹುಟ್ಟಲಿಲ್ಲ, ಏನೋ ಏನೋ ಖಾಳಿ ಖಾಳಿ ಬಂತು ಅಲ್ಲವೇ ಮನಸ್ಸಿಗೆ. ಆವಾಗ ಮರ ಅಪ್ಪ ಮರ ಅಂದರೆ ಹಾಂ ಈಗ ಗೊತ್ತಾಯಿತು ಅಂತ ಹೇಳಿದೆ. ಅಂದರೆ ಮರ ಎಂಬ ಶಬ್ದ ಸರಿಯಾಗಿ ಕೇಳಿಸಿದಾಗ ಏನಾಯಿತು, ಮರ ಎಂಬ ಒಂದು ವೃತ್ತಿ ಮನಸ್ಸಿನಲ್ಲಿ ಹುಟ್ಟಿತು, ಓ ಮರ ಗೊತ್ತಾಯಿತು ಅಂತ ಹೇಳಿದೆ. ಅಂದರೆ ಆ ಪದಂ ಹೇಳಿದಾಗ ಆ ವೃತ್ತಿ ಮನಸ್ಸಿನಲ್ಲಿ ಹುಟ್ಟಿದರೆ ವಿಷಯ ಗೊತ್ತಾಗ್ತದೆ ಅಲ್ಲವೇ. ಅಂದರೆ ನಾನು ಮರ ಎಂದು ಹೇಳಿದರೆ ಮರ ಎಂಬ ವೃತ್ತಿ ಹುಟ್ಟಿದಾಗ ಮರ ಗೊತ್ತಾಗ್ತದೆ. ಹಾಗೆ ಎಚ್ಚರ ಎಂದು ನಾನು ಹೇಳಿದೆ, ಈಗ ಎಚ್ಚರ ಎಂದು ಬುದ್ಧಿ ಹೊಸದಾಗಿ ಹುಟ್ಟುತ್ತಾ ಇದೆ. ನೀವು ಯಾವುದು ಕುಳಿತು ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ, ನೀವು ಯಾವುದು ಕುಳಿತು ಹೇಳ್ತಾ ಇದ್ದೀರಿ ನಿಮಗೆ ಗೊತ್ತಿಲ್ಲ ಅಂದರೆ ಇವರು ಹೇಳಿದರು ಅವ್ರಿಗೆ ಹೇಳಬೇಡ ಎಂದು ಹೇಳಿದರು. ಆಯ್ತಪ್ಪ ನಿಮ್ಗೆ ಗೊತ್ತಿಲ್ಲ ಸಂಬಂಧ. ನಂತರ ಮಾತಾಡ್ತೇನೆ, ಇವರು ಎಚ್ಚರ ಕುರಿತು ಮಾತಾಡ್ತಾ ಇದ್ದೀರಿ, ಓ ಗೊತ್ತಾಯಿತು ಎಚ್ಚರ ಕುರಿತಾ, ಎಚ್ಚರ ಇವರಿಗೆ ಹೊಸದಾಗಿ ಗೊತ್ತಾಗಬೇಕಾ, ನಾನು ಮೊದಲಿಂದ ಎಚ್ಚರದಲ್ಲೇ ಇದ್ದೀನಿ. ನೀವು ಹೇಳುತ್ತಿರುವಾಗ ಎಚ್ಚರ ನನಗೆ ಗೊತ್ತಿಲ್ಲ ಎಂಬುದು ಎಚ್ಚರ ವೃತ್ತಿ ಬರುವುದು ಎಚ್ಚರದಲ್ಲಿ ಇದ್ದುಕೊಂಡಾಗ ವೃತ್ತಿ ಬರುತ್ತದ, ವೃತ್ತಿ ಬಂದಾಗ ಎಚ್ಚರ ಗೊತ್ತಾಗ್ತದೆ. ಮರ ನೋಡಿ, ಮರ ವೃತ್ತಿ ಬಂದ ನಂತರ ಮರ ಗೊತ್ತಾಗ್ತದೆ. ಪುಸ್ತಕ ವೃತ್ತಿ ಬಂದ ನಂತರ ಪುಸ್ತಕ ಗೊತ್ತಾಗ್ತದೆ. ಎಚ್ಚರ ವೃತ್ತಿ ಬಂದ ನಂತರ ಎಚ್ಚರಕ್ಕೂ ಬರ್ತೀನ, ಅಥವಾ ಮೊದಲೇ ಎಚ್ಚರದಲ್ಲಿದ್ದು ಇದ್ದುಕೊಂಡು ಮೊದಲೇ ಎಚ್ಚರದಲ್ಲಿ ಇದ್ದುಕೊಂಡು ಎಚ್ಚರ ಎಂಬ ವೃತ್ತಿ ಮಾಡ್ಕೊಳ್ತೀನ, ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಎಚ್ಚರದಲ್ಲಿ ಇದ್ದುಕೊಂಡೇ ಎಚ್ಚರ ಎಂಬ ವೃತ್ತಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಚ್ಚರ ಎಂದು ಒಂದು ಥಾಟ್ ಬರುತ್ತದಲ್ಲ, ಎಚ್ಚರ ಎಂದು ಮನೋವೃತ್ತಿ ಬಂದ ನಂತರ ಎಚ್ಚರ ಜ್ಞಾನ ಹೊಸದಾಗಿ ಆಯ್ತಾ? ಎಚ್ಚರ ಮೊದಲೇ ಇದೆ, ಎಚ್ಚರ ಎಂಬ ವೃತ್ತಿ ಬಂತು, ಅಯ್ಯೋ ಇದಾ ಮೊದಲೇ ಗೊತ್ತು ಅನಿಸುತ್ತದೆ. ಹಾಗೆಯೇ ಬ್ರಹ್ಮಜ್ಞಾನ ಹೊಸದಾಗಲ್ಲ, ಆ ಅರಿವೇ ನಾನು. ಆ ಅರಿವಿನಲ್ಲಿ ನನಗೆ ಹೊಸದಾಗಿ ಏನು ಗೊತ್ತಾಗಲ್ಲ. ನೀವು ಹೇಳುತ್ತಿದ್ದೆಲ್ಲ ಓ ಇದೆಲ್ಲ ಬ್ರಹ್ಮ. ಬ್ರಹ್ಮ ಅಂದರೆ ಏನು? ಬ್ರಹ್ಮ ನೋಡು, ಆತ್ಮ ಆತ್ಮ ಅಂದರೆ ನಾನು ಆತ್ಮ ಎಂದು ಕೇಳಿದ ನಂತರ ಆತ್ಮ ಆಗ್ತೀನ, ಅಥವಾ ಆತ್ಮ ಆಗಿದ್ದುಕೊಂಡೇ ಆತ್ಮ ಮಾತು ಕೇಳ್ತಾ ಇದ್ದೀನ? ಆತ್ಮ ಅಂದರೆ ಒಂದು ಅರಿವು ಇದೆ, ನಾನು ಯಾವ ಅರಿವಾಗಿದ್ದೀನೋ ಆ ಅರಿವಾಗಿದ್ದುಕೊಂಡು ಆ ಅರಿವಿನಲ್ಲಿ ನಿಮ್ಮ ಮಾತು ಕೇಳ್ತಾ ಇದ್ದೀನಿ. ನಿಮ್ಮ ಮಾತು ಕೇಳಿದ ನಂತರ ಅರಿವು ಬರಲ್ಲ, ಕೇಳಿದ ನಂತರ ಅರಿವು ಬರುತ್ತದ? ಅರಿವಿನಲ್ಲೇ ಕೇಳುವಿಕೆ ಇರುತ್ತದೆ, ಅರಿವಿನಲ್ಲೇ ಕೇಳುವಿಕೆ. ಹಾಗೆಯೇ ಆ ಬ್ರಹ್ಮದ ಅರಿವಿನಲ್ಲೇ ಈ ಬ್ರಹ್ಮ ಶ್ರವಣ, ವೇದಾಂತ ಶ್ರವಣ, ಗುರುಗಳಿದ್ದರಂತೆ, ನಾನು ಶಿಷ್ಯನಂತೆ, ಇವರು ಗುರುಗಳಂತೆ, ಏನು ಹೇಳುತ್ತಿದ್ದರಂತೆ, ಏನು ನಾನು ಕೇಳುತ್ತಿದ್ದನಂತೆ, ಇದೆಲ್ಲ ನನ್ನ ಅರಿವಿನಲ್ಲಿ ಆಗುತ್ತಾ ಇದೋ ಅಲ್ಲವೋ? ಆ ಅರಿವೇ ಆತ್ಮ. ಆ ಅರಿವಿನ ಕುರಿತು ನಿಮಗೆ ಅಜ್ಞಾನವೂ ಇಲ್ಲ, ಹೊಸದಾಗಿ ತಿಳ್ಕೊಳ್ಳಬೇಕಾಗಿ. ಓ ಇದ ಈಗ ಶಾಸ್ತ್ರ ಉಪದೇಶ ಹೋಯಿತು, ಗುರುಗಳು ಹೋಯಿತು, ಎಲ್ಲ ಹೋಯಿತು, ನಾನು ಬ್ರಹ್ಮ ಮೊದಲೇ ಆಗಿದ್ದೇನೆ, ಅದು ಗೊತ್ತಾಗಿಬಿಡ್ತೇನೆ. ಹೀಗೆ ಗೊತ್ತಾಗುವುದನ್ನೇ ಜ್ಞಾನ ಹೇಳಿದ್ದೇವೆ ಹೊರತು ಹೊಸದಾಗಿ ತಿಳ್ಕೊಳ್ಳುವುದಲ್ಲ. ಆ ಮನುಷ್ಯಂದು ನೋಡಿ ಉದಾಹರಣೆ, ಅವರು ಮಾತಾಡುವಾಗ ಅವ್ರು ಗೊತ್ತಿಲ್ಲ ಎಂದು ಅನಿಸಿತು, ಯಾರು ಕುರಿತು ಏನದು ಏನದು ಅಂದರೆ ನಿಮ್ಗೆ ಗೊತ್ತಿಲ್ಲ ಸಮುದ್ರ ಎಂದು ಹೇಳ್ತಾರೆ. ನಂತರ ಆಯಿತು, ನಂತರ ಅವರಿಗೆ ಗೊತ್ತಿಲ್ಲದ ವ್ಯಕ್ತಿ ಗೊತ್ತಾದನ? ಗೊತ್ತಿಲ್ಲದ ವ್ಯಕ್ತಿ ಗೊತ್ತಾಗಲಿಲ್ಲ.
ನನಗೆ ಮೊದಲೇ ಗೊತ್ತಿದ್ದು ಇವರು ಗೊತ್ತಿಲ್ಲ ಎಂದು ಹೇಳಿದ್ದೇ ತಪ್ಪು. ಅವರು ಹೇಳ್ತಾರಲ್ಲ ನಿಮಗೆ ಗೊತ್ತಿಲ್ಲ ಸುಮ್ಮನಿರು ಎಂದು, ನಮಗೆ ಗೊತ್ತಿಲ್ಲ ಎಂದು ಹೇಳಿದ್ದೇ ತಪ್ಪು ಎಂದು ತಿಳ್ಕೊಳ್ತಾನೆ. ಜ್ಞಾನವಾಗುವುದು ಹೇಗೆ? ಗೊತ್ತಿಲ್ಲದ ಅವರು ಯಾರೋ ಕುರಿತು ಮಾತಾಡ್ತಾ ಇದ್ದಾರೆ, ಈ ಮಾತು ಚೆನ್ನಾಗಿ ಕೇಳಿ, ಯಾರೋ ಕುರಿತು ಮಾತಾಡ್ತಾ ಇದ್ದಾರೆ, ನಂತರ ಇವರಿಗೆ ಗೊತ್ತಾಗ್ತದೆ. ಆವಾಗ ಇಷ್ಟೊತ್ತು ಗೊತ್ತಿಲ್ಲದ ಮನುಷ್ಯ ಗೊತ್ತಾದನ, ಅಥವಾ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುವುದೇ ತಪ್ಪು ಎಂದು ಗೊತ್ತಾಯ್ತ? ಯಾವುದು ಗೊತ್ತಾಯಿತು? ಗೊತ್ತಿಲ್ಲದ ಮನುಷ್ಯ ನಂತರ ಗೊತ್ತಾಯಿತಾ? ಅವರು ಯಾರು ಕುರಿತು ಮಾತಾಡ್ತಾ ಇದ್ದಾರೋ ಆ ವ್ಯಕ್ತಿ, ಇವನಿಗೆ ಗೊತ್ತು ಚೆನ್ನಾಗಿ ಮೊದಲೇ ಗೊತ್ತು. ಅಂದರೆ ಗೊತ್ತಿಲ್ಲದ ಮನುಷ್ಯ ಗೊತ್ತಾದನ, ಅಥವಾ ಇವನು ಗೊತ್ತಿಲ್ಲ ಸುಮ್ಮನಿರು ಎಂದು ಹೇಳಿದ್ದೇ ತಪ್ಪು ಎಂದು ಗೊತ್ತಾಯ್ತ? ನೀವು ಗೊತ್ತಿಲ್ಲ ಎಂದು ಹೇಳುವುದೇ ತಪ್ಪಪ್ಪ, ನನಗೆ ಮೊದಲೇ ಗೊತ್ತು. ನೀವು ಗೊತ್ತಿಲ್ಲ ಸುಮ್ಮನಿರು ಎಂದು ಹೇಳುವುದೇ ತಪ್ಪು ಎಂದು ಗೊತ್ತಾಯಿತು. ಹಾಗೆ ನನಗೆ ಬ್ರಹ್ಮಜ್ಞಾನವಿಲ್ಲ ಬ್ರಹ್ಮಜ್ಞಾನವಿಲ್ಲ ಎಂಬುದೇ ತಪ್ಪು ಎಂದು ಗೊತ್ತಾಗ್ತದೆ. ಬ್ರಹ್ಮಜ್ಞಾನವಿಲ್ಲದವನಿಗೆ ಬ್ರಹ್ಮ ತಿಳಿದು ಬರಲ್ಲ. ಬ್ರಹ್ಮಜ್ಞಾನವಿಲ್ಲ ಇಲ್ಲ ಇಲ್ಲ ಎಂದು ಅನಿಸಿತಲ್ಲ, ಆ ಅನಿಸಿಕೆನೇ ತಪ್ಪು ಎಂದು ಗೊತ್ತಾಗ್ತದೆ. ನನಗೆ ಆತ್ಮ ಗೊತ್ತಿಲ್ಲ ಬ್ರಹ್ಮ ಗೊತ್ತಿಲ್ಲ ಎಂದು ಅನಿಸಿಕೆ ಇದೆಲ್ಲ, ಆ ಅನಿಸಿಕೆನೇ ತಪ್ಪು ಎಂದು ಗೊತ್ತಾಗ್ತದೆ. ಬ್ರಹ್ಮ ಎಂದಿಗೂ ಗೊತ್ತು, ಗೊತ್ತಿಲ್ಲ ಎಂಬುದು ಸುಮ್ಮನೆ ಕಲ್ಪಿತ ಅನಿಸಿಕೆ, ಆ ಅನಿಸಿಕೆನೇ ತಪ್ಪು, ಆ ಅನಿಸಿಕೆನೇ ನಮಗೆ ಹೊಂದಲ್ಲ, ನಾನು ಎಂದಿಗೂ ಬ್ರಹ್ಮ ಗೊತ್ತಿದೆ ಎಂದೇ ಗೊತ್ತಾಗ್ತದೆ. ಈ ತರಹ ಗೊತ್ತಾಗುವುದೇ ಬ್ರಹ್ಮಜ್ಞಾನವೇ ಹೊರತು ಹೊಸದಾಗಿ ಗೊತ್ತಾಗುವುದಲ್ಲ. ಇವತ್ತು ಹೇಳಿದ ವಿಷಯ ಮನನ ಮಾಡಿದ್ದರೆ, ಇದು ಸ್ವಲ್ಪ ಸೂಕ್ಷ್ಮವಾಗಿದೆ, ಮತ್ತೆ ಮತ್ತೆ ಮನನ ಮಾಡಿದರೆ ಗೊತ್ತಾಗ್ತದೆ. ಆಯಿತು, ಇನ್ನು ಮುಂದೆ ಮುಂದೆ ಹೇಳೋಣ. ತಥಾಪಿ ಸರ್ವಸಾಕ್ಷಿಣಿ ಚಿದಾತ್ಮಕ್ಕೆ, ಆಯ್ತಪ್ಪ ಈಗ ಸ್ವಲ್ಪ ಅವಿದ್ಯಾ ಹೇಳ್ತಾ ಇದ್ದಾರೆ ಅಧ್ಯಾಸ. ಐ ಥಿಂಕ್ ಇವತ್ತು ಟೈಮ್ ಇದೆ, ಆದರೆ ಸಾಕು ಸಾಕು ಮಾಡಿ, ಯಾಕಂದರೆ ಸ್ವಲ್ಪ ನಿಜವಾದ ಅಧ್ಯಾಸ ಭಾಷ್ಯವನ್ನೇ ಹೇಳಿಬಿಡ್ತಾ ಇದ್ದಾರೆ. ಇದು ಸೂಕ್ಷ್ಮವಾಗಿದ್ದು, ಅತ್ಯಂತ ಮುಖ್ಯವಾಗಿದ್ದು. ಈ ಅವಿದ್ಯಾ ವಿದ್ಯಾ ಅಂದರೆ ಏನೆನ್ನುವುದು ಈಗ ಹೇಳೋಣ. ಇದು ಮುಖ್ಯಾಂಶ, ಇದು ನಾಳೆ ಹೇಳ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.